जन्माद्यस्य यतोन्वयाद् इतरतः अर्थे स्वभिज्ञस्वराट् तेने ब्रह्म हृदय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि तं प्रव्रजन्तमनुपेतमपेतकृत्यं द्वैपायनो विरहकातरः आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। ಭಾಗವತ ಮುಖ್ಯವಾಗಿ ಕೃಷ್ಣನ ಕಥೆಯನ್ನು ಬಿತ್ತರಿಸುವುದಕ್ಕೆ ಬದ್ಧವಾದವು. ಶೌನಕಾದಿಗಳು ಸೂತ ಪುರಾಣಿಕನಲ್ಲಿ ಕೇಳುವಾಗ ಕೃಷ್ಣನ ಕಥೆಯನ್ನು ಹೇಳು ಅಂತ ಶೌನಕಾದಿಗಳೇ ಕೇಳಿದ್ದು. ಅಂದರೆ ಕೃಷ್ಣನ ಕಥೆಯನ್ನು ಹೇಳುವುದು ಕೇಳುವವರ ಅಪೇಕ್ಷೆಯನ್ನು ಈಡೇರಿಸಿದ ಹಾಗೆ. ಹಾಗೆ ಕೃಷ್ಣನ ಕಥೆಗೆ ಬದ್ಧವಾಗಿರುವ ವಾಂಗ್ಮಯ ಭಾಗವತವಾದರೂ ಕೂಡ ಭಾಗವತದಲ್ಲಿ ಕೃಷ್ಣನ ಕಥೆ ಪ್ರಾರಂಭವಾಗುವುದು 10ನೇ ಸ್ಕಂದದಲ್ಲಿ ದಶಮಸ್ಕಂದದಲ್ಲಿ ಉತ್ತರಾರ್ಧ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಈ ಎರಡು ಭಾಗಗಳಲ್ಲಿ ಕೃಷ್ಣನ ಕಥೆ ಹೇಳಿದ್ದಾರೆ. ಆದರೆ ಅಷ್ಟರವರೆಗೆ ಭಾಗವತದಲ್ಲಿ ಬಂದಂತಹ ಕಥೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಭಗವದ್ ಅವತಾರಗಳ ಕಥೆಯೇ ಆದದ್ದರಿಂದ ಭಗವದ್ ಅವತಾರಗಳ ಕಥೆ ಕೃಷ್ಣನ ಕಥೆಯೂ ಆಗಿ ಅದು ಪರೋಕ್ಷವಾಗಿ ಕೃಷ್ಣನ ಕಥೆಯಾಗಿದೆ. ಪ್ರತ್ಯಕ್ಷವಾಗಿ ಕೃಷ್ಣನ ಕಥೆ ಪ್ರಾರಂಭ ಆಗೋದು 10ನೇ ಸ್ಕಂದದಲ್ಲಿ. ಕೃಷ್ಣನಿಗೆ ಪೂರ್ಣಾವತಾರ ಅಂತ ಹೆಸರು ಎನ್ನುವ ಮಾತು, ಕೃಷ್ಣ ಪೂರ್ಣಾವತಾರಿ ಅಂತ. ಈ ಪೂರ್ಣಾವತಾರಿ ಅಂತ ಹೇಳಿದರೆ ಏನು? ಒಂದು ರೀತಿಯಲ್ಲಿ, ಒಂದು ಅರ್ಥದಲ್ಲಿ ದೇವರುಗಳ ಅವತಾರ, ಎಲ್ಲ ಅವತಾರಗಳು ಕೂಡ ಪೂರ್ಣಾವತಾರವೇ. ಅದರಲ್ಲಿ ಒಂದು ಪೂರ್ಣಾವತಾರ ಮತ್ತೊಂದು ಅಪೂರ್ಣಾವತಾರ ಅಂತ ಇರುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಪೂರ್ಣಾವತಾರ ಅಂತ ನಾವು ಹೇಳುವ ಕಲ್ಪನೆ ಹೇಗೆ ಉಂಟಾಗಿದೆ ಅಂದರೆ, ಉಳಿದ ಎಲ್ಲ ಅವತಾರಗಳು ಕೂಡ ಅದು ಮುಕ್ತನಾದ ಪರಿಪೂರ್ಣವಾದ ಒಂದು ಚೈತನ್ಯ ಈ ಲೋಕದಲ್ಲಿ ಕೆಲಸ ಮಾಡಿದರೆ ಹೇಗೆ ಮಾಡಬಹುದು ಎನ್ನುವುದನ್ನು ಸೂಚಿಸುವುದಕ್ಕಿಂತ ಹೆಚ್ಚಿಗೆ ಅದು ಯಾವುದೋ ಒಂದು ಉದ್ದೇಶಕ್ಕೆ ಬದ್ಧವಾಗಿ ಆ ಉದ್ದೇಶವನ್ನು ಸಾಧಿಸುವತ್ತ. ಈಗ ಪರಶುರಾಮ ಅವತಾರ ಇದೆ, ರಾಮಾವತಾರ ಇದೆ, ವಾಮನ, ನರಸಿಂಹ ಈ ಎಲ್ಲ ಅವತಾರಗಳಿದ್ದಾವೆ. ಈ ಎಲ್ಲ ಅವತಾರಗಳು ಕೂಡ ಯಾವುದೋ ಒಂದು ಉದ್ದೇಶಕ್ಕೆ ಬದ್ಧವಾಗಿ ಆ ಉದ್ದೇಶವನ್ನು ಈಡೇರಿಸುವತ್ತ ಹೋಗುವುದನ್ನು ನಾವು ಕಾಣ್ತೇವೆ. ಉದ್ದೇಶಬದ್ಧವಾಗಿರತಕ್ಕ ಒಂದು ಕಾರ್ಯವ್ಯವಸ್ಥೆ ಇದೆ. ಆದರೆ ಕೃಷ್ಣ ಅವತಾರ ಒಂದು ಪೂರ್ಣಾವತಾರ, ಷೋಡಶ ಕಲಾ ಪರಿಪೂರ್ಣನಾಗಿರತಕ್ಕ ಭಗವಂತನ ಪರಿಪೂರ್ಣಾವತಾರ ಕೃಷ್ಣನ ಕೃಷ್ಣಾವತಾರದ ಮೂಲಕ ಅಭಿವ್ಯಕ್ತವಾಗಿದೆ ಅಂತ ಹೇಳುವುದು ಯಾಕೆ ಅಂದರೆ, ಪೂರ್ಣಾವತಾರ ಅಂದರೆ ಏನು ಅಂದರೆ, ಪೂರ್ಣಾವತಾರಿ ಪೂರ್ಣನಾದವನು ಬೇಕು ಅಂತ ಹೇಳುವುದು. ಇಂಥದ್ದು ಬೇಕು ಅಂತ ಪರಿಪೂರ್ಣನಾದವನು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಬೇಕು ಅಂತ ಬಯಸಿದರೆ ಅದು ಪೂರ್ಣತೆ ಲಕ್ಷಣಕ್ಕೆ ವಿರುದ್ಧವಾಗಿರತಕ್ಕ ಸಂಗತಿ. ಪೂರ್ಣನಾದವನು ಬೇಕು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹಾಗೆ ಯಾರು ಪೂರ್ಣರಲ್ಲವೋ ನಾವು ಬೇಕು ಅಂತಲೇ ನಾವು ಹೇಳೋದು. ನಮಗೆ ಎಷ್ಟು ಇದ್ದರೂ ಸಾಲದು. ಯಾಕೆಂದರೆ ನಮಗೆ ಪೂರ್ಣತೆ ಅಂದರೆ ಎಂಥದ್ದು ಅಂತ ಗೊತ್ತಿಲ್ಲದೇ ಇದ್ದದರಿಂದ ನಾವು ಬೇಕು ಅಂತಲೇ ಹೇಳೋದು. ನಮ್ಮ ಭಾಷೆ ಅದು. ನಮ್ಮ ಪರಿಭಾಷೆಯಲ್ಲಿ ಬೇಕು ಬೇಡಗಳೆನ್ನುವ ಮಾನವ ಸಹಜವಾದ ಪರಿಭಾಷೆಯಲ್ಲಿ ಪೂರ್ಣಾವತಾರಿ ಮಾತಾಡುವುದಿಲ್ಲ. ಅವನು ಬೇಕು ಅಂತ ಹೇಳುವುದಕ್ಕೂ ಸಾಧ್ಯ ಇಲ್ಲ ಅವನಿಗೆ. ಯಾಕೆಂದರೆ ಪೂರ್ಣನಾದವನಿಗೆ ಕೊರತೆ ಇಲ್ಲ. ಅವನ
ಅವನ ಭಾಷೆಯಲ್ಲಿ ಬೇಕು ಎನ್ನುವ ಪದವೇ ಇಲ್ಲ, ಬೇಡ ಅಂತಲೂ ಇಲ್ಲ. ಯಾಕೆಂದರೆ ಬೇಕು ಎನ್ನುವುದು ಯಾವುದೋ ಒಂದು ಕೊರತೆಯನ್ನು ನಮ್ಮಲ್ಲಿ ಉಂಟಾದ ಒಂದು ಕೊರತೆಯನ್ನು ಸೂಚಿಸುವ ಪದವಾಗಿದ್ದರೆ, ಬೇಡ ಅಂತ ಹೇಳುವಂಥದ್ದು ನಮ್ಮ ಆಯ್ಕೆಯನ್ನು ಸೂಚಿಸುವ ಪದ. ಇದು ನಮಗೆ ಬೇಡ ಅಂತ ನಮ್ಮ ರುಚಿಯನ್ನು, ಇದು ನನಗೆ ಬೇಡ, ಇದು ನನಗೆ ಬೇಕು. ಬೇಕು ಬೇಡ ಎನ್ನುವುದು ಒಂದೇ ನಾಣ್ಯದ ಎರಡು ಮುಖ. ನಾವು ಬೇಕು ಅಂತ ಯಾವುದನ್ನಾದರೂ ಬೇಕು ಅಂತ ಬಯಸಿದರೆ ಅದರ ಅರ್ಥ ಸಾಪೇಕ್ಷವಾಗಿ ಇನ್ನು ಯಾವುದನ್ನೋ ಬೇಡ ಅಂತ ಹೇಳ್ತೇವೆ ಅಂತ. ಹಾಗಾಗಿ ಬೇಕು ಬೇಡಗಳು ಒಟ್ಟಿಗೆ ಇದ್ದದರಿಂದ ಪೂರ್ಣಾವತಾರಿಗೆ, ಕೃಷ್ಣನಂತವನಿಗೆ ಬೇಕು ಬೇಡಗಳ ಹಂಗಿಲ್ಲದ ಮುಕ್ತವಾಗಿರತಕ್ಕ ಜೀವನವನ್ನು ಮಾಡುವುದಕ್ಕೆ ಸಾಧ್ಯವಾಗಿದೆ. ಅದನ್ನು ಭಾವಿಸುವುದೇ ಒಂದು ಅದ್ಭುತವಾಗಿರತಕ್ಕ ಸಂಗತಿ. ಕೃಷ್ಣನ ಧ್ಯಾನ ಅಂತ ಹೇಳಿದರೆ, ಕೃಷ್ಣನನ್ನು ಭಾವಿಸುವುದು ಅಂತ ಹೇಳಿದರೆ, ಕೃಷ್ಣನನ್ನು ನಮ್ಮ ಮನಸ್ಸಿನ ಒಳಗಡೆ ನಾವು ಚಿಂತಿಸುವುದು ಅಂತ ಹೇಳಿದರೆ, ಬೇಕು ಬೇಡಗಳನ್ನು ದಾಟಿಯೇ ಚಿಂತಿಸಬೇಕಷ್ಟೆ, ದ್ವಂದ್ವವಿಲ್ಲ. ಬೇಕು ಅಥವಾ ಬೇಡ ಇದು ಎರಡೂ ಕೂಡ ನಮ್ಮಲ್ಲಿರುವ ದ್ವಂದ್ವ ಭಾವದ ಪರಿಣಾಮವಾದುದರಿಂದ, ದ್ವಂದ್ವ ಯಾರಿಗೆ ಕಾಡುವುದಿಲ್ಲವೋ, ಯಾರಿಗೆ ಕಾಡುವುದಕ್ಕೆ ಸಾಧ್ಯ ಇಲ್ಲವೋ ಅವನನ್ನು ಪೂರ್ಣಾವತಾರಿ ಅಂತ ಹೇಳು. ಕೃಷ್ಣನ ಜೀವನದಲ್ಲಿ ನಾವು ಇದನ್ನು ಕಾಣ್ತೇವೆ. ಬೇಕು ಬೇಡಗಳನ್ನು ಮೀರಿದವನು, ದ್ವಂದ್ವವನ್ನು ಮೀರಿದವನು, ಅವನು ಯಾವ ಧಾಟಿಯಲ್ಲಿ ಮಾತನಾಡ್ತಾನೆ ಅಂದರೆ ಬಹಳ ಆಶ್ಚರ್ಯ ಇದೆ. ಅವನು ಯಾವ ಧಾಟಿಯಲ್ಲಿ ಮಾತನಾಡ್ತಾನೆ ಅಂದರೆ, ನಿಮಗೆ ಹೇಗೆ ಬೇಕೋ ಹಾಗೆ ಅಂತ. ಲೋಕಕ್ಕೆ ಹೇಗೆ ಬೇಕೋ ಹಾಗೆ ಎನ್ನುವ ನುಡಿಕಟ್ಟನ್ನು ಕೊಟ್ಟವನು ತಾನು ಬೇಕು ಬೇಡಗಳನ್ನು ದಾಟಿದವನಾಗಿರಬೇಕು. ತಾನು ಬೇಕು ಬೇಡಗಳ ಸುಳಿಯಲ್ಲಿ ಯಾರು ಸಿಕ್ಕಿಕೊಂಡಿದ್ದಾನೆ ಅಂಥವನು, ನಿಮಗೆ ಹೇಗೆ ಬೇಕೋ ಹಾಗೆ ನೀವು ನನ್ನನ್ನು ಧ್ಯಾನಿಸಿ, ನೀವು ನನ್ನನ್ನು ಚಿಂತಿಸಿ, ನಿಮಗೆ ಯಾವ ದಾರಿ ನಿಮಗೆ ಚೆನ್ನಾಗಿ ಕಾಣ್ತದೋ, ನಿಮಗೆ ಇಷ್ಟವಾಗ್ತದೋ, ಆ ದಾರಿಯಲ್ಲಿ ನೀವು ನನ್ನ ಹತ್ರ ಬನ್ನಿ ಅಂತ ಹೇಳುವುದಕ್ಕೆ, ತಾನು ಬೇಕು ಬೇಡಗಳಲ್ಲಿ ಸಿಕ್ಕಿಬಿದ್ದವನಿಗೆ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅವನು ಹೀಗೇ ಬನ್ನಿ ಅಂತ ಹೇಳಬೇಕಾಗ್ತದೆ. ಹೀಗೆ ಬಂದರೆ ಮಾತ್ರ ನನಗೆ ಇಷ್ಟ, ಹೀಗೆ ಬಂದರೆ ನನಗೆ ಇಷ್ಟ ಇಲ್ಲ ಅಂತ ತನ್ನ ಬೇಕು ಬೇಡಗಳನ್ನು ಸೂಚಿಸಿಯೇ ಮಾತಾಡಬೇಕಾಗ್ತದೆ. ಕೃಷ್ಣ ಆ ಧಾಟಿಯಲ್ಲಿ ಮಾತಾಡಲಿಲ್ಲ. ಭಗವದ್ಗೀತೆಯಲ್ಲಿ ಬಹಳ ಅದ್ಭುತವಾಗಿರತಕ್ಕ ಒಂದು ಮಾತಿದೆ, ಏ ಯಥಾಮಾಂ ಪ್ರಪದ್ಯಂತೆ ತಾನ್ ತಥೈವ ಭಜಾಮ್ಯಹಂ ಅಂತ. ಯಾರು ನನ್ನನ್ನು ಹೇಗೆ ಪೂಜಿಸ್ತಾರೆ, ಹೇಗೆ ಯಾವ ದಾರಿಯಲ್ಲಿ ಅವರು ನನ್ನ ಹತ್ರ ನನ್ನ ಕಡೆಗೆ ಬರಬೇಕು ಅಂತ ಇದ್ದಾರೆ, ಆ ದಾರಿಯಲ್ಲೇ ನಿಮ್ಮ ಆಯ್ಕೆ, ನೀವು ಆಯ್ಕೆ ಮಾಡಿದ ದಾರಿಯಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಅಂತ. ಈ ಮಾತು ಹೇಳಬೇಕಾದ್ರೆ, ನೀವು ಆಯ್ಕೆ ಮಾಡಿದ ದಾರಿಯಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಅಂತ ಹೇಳಬೇಕಾದ್ರೆ, ಹೇಳುವವನಿಗೆ ಸ್ವಂತದ್ದಾದ ಒಂದು ದಾರಿ, ತನ್ನದೇ ಆದ ಒಂದು ದಾರಿ, ಬೇಕು ಬೇಡಗಳೆನ್ನುವ ಒಂದು ದ್ವಂದ್ವ ಅವನಿಗೆ ಇಲ್ಲ ಎನ್ನುವುದು ಆ ಮಾತಿನ ಅರ್ಥ. ಈ ಮಾತು ಹೇಳಿದವನು ಕೃಷ್ಣ ಮಾತ್ರ. ಆದುದರಿಂದ ಕೃಷ್ಣನನ್ನು ಪೂರ್ಣಾವತಾರಿ ಅಂತ ಹೇಳ್ತಾರೆ. ಬಹಳ ಆಶ್ಚರ್ಯ, ಬಹಳ ಆಶ್ಚರ್ಯ ಅಂದರೆ ಆಧ್ಯಾತ್ಮಿಕವಾಗಿರತಕ್ಕ ಸಂಗತಿಗಳಿಗೆ ಅದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ, ಕತೆ ಹೇಳಲಿಕ್ಕೆ ಕತೆ ಅಲ್ಲಿದೆ. ಕತೆ ನೀವು ಭಾಗವತ ನೋಡಿದರೆ ಭಾಗವತದಲ್ಲಿ ಬಹಳ ಕಥೆಗಳಿದ್ದಾವೆ. ಕತೆ ನಮಗೆ ಅರ್ಥವಾಗುವುದಕ್ಕಿಂತ ಹೆಚ್ಚಿಗೆ ನಮಗೆ ಅರ್ಥವಾಗಬೇಕಾದದ್ದು ಯಾವುದು ಅಂದರೆ, ಈ ಆಧ್ಯಾತ್ಮಿಕ ಸಂಗತಿಯ ಸೂಕ್ಷ್ಮ ಎಂಥದ್ದು ಅಂತ. ಈಗ ಒಂದು ದೃಷ್ಟಾಂತಕ್ಕೆ, ಯಾರು ನನ್ನನ್ನು ಹೇಗೆ ಪೂಜಿಸ್ತಾರೋ, ಹೇಗೆ ಅರ್ಚಿಸ್ತಾರೋ, ಹೇಗೆ ನನ್ನ ಹತ್ರ ಬರಬೇಕು ಅಂತ ಅವರಿಗೆ ಕಾಣುತ್ತದೆಯೋ, ಹಾಗೆ ಅವರು ಬರುವುದಕ್ಕೆ ಸ್ವಾಗತ ಇದೆ ಅಂತ ಬಹಳ ಮುಕ್ತವಾದ ರೀತಿಯಲ್ಲಿ ಕೃಷ್ಣ ಹೇಳಬೇಕಾಗಿದ್ದರೆ ಇದರ ಅರ್ಥ ಏನು? ಮುಗ್ಧರಾದವರು ಮಾತ್ರ ಹೀಗೆ ಮಾತಾಡುವುದು ಸಾಧ್ಯ. ತಮ್ಮದೇ ಆಗಿರತಕ್ಕ ಒಂದು ಅಜೆಂಡಾ ಇದ್ದವರು, ತಮ್ಮದೇ ಆಗಿರತಕ್ಕ ಒಂದು ಕಾರ್ಯಕ್ರಮ ಇದ್ದವರು ಹೀಗೆ ಮಾತಾಡುವುದಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನವನ್ನು ನಾವು ನೋಡಿದರೆ, ಮಾನವ ಜೀವನವನ್ನು ನೋಡಿದರೆ, ಯಾಕೆಂದರೆ ಆಧ್ಯಾತ್ಮಿಕ ಸಂಗತಿಗಳಿಗೆ ಮಾನವ ಜೀವನದ ಸತ್ಯದ ಒಟ್ಟಿಗೆ ಬಹಳ ನಿಕಟವಾಗಿರತಕ್ಕ ಒಂದು ಸಂಬಂಧ ಇದೆ. ಮಾನವನ ಜೀವನದ ಸತ್ಯ ಏನು ಅಂತ, ನಾವು ಚಿಕ್ಕಂದಿನಲ್ಲಿ ಹುಟ್ಟಿ ಬೆಳೆಯುತ್ತಾ ಇದ್ದ ಕಾಲದಲ್ಲಿ, ನಮ್ಮ ಬಾಲ್ಯದಲ್ಲಿ ನಮ್ಮ ಮನಸ್ಸು ಹೇಗೆ ಇತ್ತು ಅಂದರೆ, ಮುಗ್ಧವಾಗಿತ್ತು. ಆಲೋಚನೆ ಮಾಡಿ, ಬಹಳ ಮುಗ್ಧವಾಗಿತ್ತು. ಅಂದರೆ ಬೇಕು ಬೇಡಗಳೆನ್ನುವುದು ನಮಗೆ ಗೊತ್ತಿರಲಿಲ್ಲ ಅಂತ ಅರ್ಥ.
ಮುಗ್ಧತೆ ಕೆಡುವುದು ಯಾವಾಗ ಅಂದರೆ, ಅದು ಕಳೆದು ಹೋಗುವುದು ಯಾವಾಗ ಅಂದರೆ, ಬೇಕು ಬೇಡಗಳೆನ್ನುವ ಇಚ್ಛಾನಿಚ್ಛೆಗಳು ನಮ್ಮಲ್ಲಿ ಉಂಟಾದಾಗ. ಅದು ಉಂಟಾಗದೇ ಇರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ, ಯಾಕಂದರೆ ನಾವು ಯಾವುದಾದ್ರೂ ಒಂದು ಯಾವುದೋ ಒಂದು ವಾತಾವರಣದಲ್ಲಿ ಬೆಳಿಬೇಕಾಗಿದೆ. ಆ ವಾತಾವರಣದ ಇಚ್ಛಾನಿಚ್ಛೆಗಳು, ಇಷ್ಟಾನಿಷ್ಟಗಳು ನಮ್ಮ ಇಷ್ಟಾನಿಷ್ಟಗಳಾಗಿ ನಮ್ಮ ಮನಸ್ಸಿನಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಪ್ರಾರಂಭ ಆಗ್ತದೆ. ಆದರೆ ಹಾಗೆ ಪ್ರಾರಂಭವಾಗುವಾಗ ಅದಕ್ಕಿಂತ ಮುಂಚೆ ಮಕ್ಕಳ ಮನಸ್ಸು, ನಮ್ಮೆಲ್ಲರ ಮನಸ್ಸು ಕೂಡ ನಮ್ಮ ಬಾಲ್ಯದಲ್ಲಿ ಹೇಗೆ ಇತ್ತು ಅಂದರೆ, ಯಾವುದನ್ನು ಕಲಿಯಬಲ್ಲವರಾಗಿದ್ದೆವು. ತಾವು ದಯಮಾಡಿ ಆಲೋಚನೆ ಮಾಡಿ, ಯಾವ ಭಾಷೆಯನ್ನು ನಾವು ಕಲಿಯಬಲ್ಲವರಾಗಿದ್ದೆವು? ಈ ಇಂಗ್ಲೆಂಡಿನ ಮಗು ಅದು ಇಂಗ್ಲೀಷ್ ವಾತಾವರಣದಲ್ಲಿ ಬೆಳೆದದ್ದರಿಂದ ಅದು ಇಂಗ್ಲೀಷ್ ಭಾಷೆಯನ್ನು ತನ್ನ ಮಾತೃಭಾಷೆಯನ್ನಾಗಿ ಅದು ಕಲಿಯಿತು. ನಾವು ಭಾರತದಲ್ಲಿ ಇಲ್ಲಿಯ ನಾನಾ ರೀತಿಯ ಭಾಷೆಗಳು ಇರುವುದರಿಂದ ಯಾವ ಭಾಷೆಯ ವಾತಾವರಣದಲ್ಲಿ ನಾವು ಹುಟ್ಟಿ ಬೆಳೆದಿದ್ದೇವೋ ಆ ಭಾಷೆ ನಮ್ಮದಾಗಿದೆ, ತಾಯ್ನುಡಿಯಾಗಿದೆ. ಇದರ ಅರ್ಥ ಎಂಥದ್ದು ಅಂದರೆ, ಯಾವ ಭಾಷೆಯನ್ನು ನಮಗೆ ಕಲಿಯುವುದಕ್ಕೆ ಸಾಧ್ಯ ಅಂತ. ಆ ಭಾಷೆಯ ವಾತಾವರಣ ನಮಗೆ ಸಿಕ್ಕಿದರೆ, ಸನ್ನಿವೇಶ ಸಿಕ್ಕಿದರೆ, ನಾವು ಆ ಭಾಷೆಯನ್ನು ಸುಲಲಿತವಾಗಿ ನಮ್ಮ ತಾಯ್ನುಡಿಯನ್ನಾಗಿ ನಾವು ಕಲಿಯಬಲ್ಲೆವು. ಆ ಬೆಳೆದ ಮೇಲೆ ನಮಗೆ ಅಂತಹ ಸೌಲಭ್ಯ ಇಲ್ಲ, ನಮಗೆ ಹಾಗೆ ಕಲಿಯುವುದಕ್ಕೆ ಸಾಧ್ಯ ಇಲ್ಲ, ಬಹಳ ಕಷ್ಟಪಟ್ಟು ಕಲಿಯಬೇಕಾಗ್ತದೆ. ಚಿಕ್ಕಂದಿನಲ್ಲಿ ನಿಮ್ಮ ಮನಸ್ಸು ಹೇಗಿರ್ತದೆ ಅಂದರೆ, ಬಹಳ ಸೂಕ್ಷ್ಮವಾಗಿ, ಬಹಳ ಸರಳವಾಗಿ, ಬಹಳ ತೀವ್ರವಾಗಿ ಅದು ತನ್ನ ವಾತಾವರಣದ ಸತ್ಯವನ್ನು ಗ್ರಹಿಸುವುದಕ್ಕೆ ಸಮರ್ಥವಾಗಿರ್ತದೆ. ಆದ್ದರಿಂದ ಯಾವ ವಾತಾವರಣ ನಾವು ಕೊಡ್ತೇವೋ ಆ ವಾತಾವರಣ ನಮ್ಮದಾಗ್ತದೆ. ಈಗ ದೇವರು ಅಂದರೆ ಏನು? ದೇವರು ಅಂತ ಹೇಳಿದರೆ, ಈ ಮುಗ್ಧತೆಯ ಸಾಕ್ಷಾತ್ಕಾರ ಯಾರಿಗೆ ಆಗಿದೆಯೋ ಅವನು ದೇವರೇ. ಬೆಳೆದಿದ್ದೇವೆ ನಾವು, ಈಗ ಚಿಕ್ಕಂದಿನಲ್ಲಿ ನಾವೆಲ್ಲ ಚೆನ್ನಾಗಿಯೇ ಇದ್ದೆವು. ಬಾಲ್ಯದಲ್ಲಿ ನಮಗೆ ಯಾವ ವಾತಾವರಣದಲ್ಲಿದ್ದರೂ ಆ ವಾತಾವರಣವನ್ನು ನಾವು ಚೆನ್ನಾಗಿ ಅದನ್ನು ಸ್ವೀಕರಿಸಿದ್ದೇವೆ, ಪರ್ಸೆಪ್ಟ್ ಮಾಡಿದ್ದೇವೆ, ಪರ್ಸೀವ್ ಮಾಡಿದ್ದೇವೆ. ಬೆಳೆದ ಮೇಲೆ ನಮಗೆ ನಮ್ಮದೇ ಆಗಿರತಕ್ಕ ಕಾರ್ಯಕ್ರಮಗಳು ನಮ್ಮ ಮನಸ್ಸಿನಲ್ಲಿ ಇದ್ದದರಿಂದ ನಮ್ಮ ಕಾರ್ಯಕ್ರಮಾನುಸಾರಿಯಾಗಿ ಮಾತ್ರ ನಮ್ಮ ಮನಸ್ಸು ಕೆಲಸ ಮಾಡುತ್ತದಲ್ಲದೆ ಅದು ಸ್ವಾಭಾವಿಕವಾಗಿ ಮುಗ್ಧವಾಗಿ ಕೆಲಸ ಮಾಡುವುದಿಲ್ಲ. ನಮ್ಮ ಆಯ್ಕೆಗಳಿದ್ದಾವೆ, ನಮ್ಮ ಇದೆಲ್ಲ ಇದೆ. ಸಾಕ್ಷಾತ್ಕಾರ ಅಂತ ಹೇಳಿದರೆ ನಮಗೆ ಬೇಕಾದದ್ದನ್ನು ನಾವು ಪಡೆಯುವುದಲ್ಲ, ಅದು ಸಾಕ್ಷಾತ್ಕಾರ ಅಲ್ಲ, ಅದು ಜೀವನದ ಒಂದು ಸಾಧನೆ, ಅದು ಸಿಗ್ತದೋ ಬಿಡ್ತದೋ. ಸಾಕ್ಷಾತ್ಕಾರ ಅಂದರೆ ಎಂಥದ್ದು ಅಂದರೆ, ಸಣ್ಣ ಮಕ್ಕಳಾಗಿರುವಾಗ ಯಾವುದನ್ನು ಕೊಟ್ಟರೂ ನಾವು ಪ್ರಶ್ನಿಸದೆ ಅದನ್ನು ನಮ್ಮದನ್ನಾಗಿ ಸ್ವೀಕಾರ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇತ್ತಲ್ಲ ಮುಗ್ಧತೆಯ ಕಾರಣದಿಂದ, ಆ ಮುಗ್ಧತೆಯ ಸಾಕ್ಷಾತ್ಕಾರವನ್ನೇ ದೈವ ಸಾಕ್ಷಾತ್ಕಾರ ಅಂತ ಹೇಳು. ಮರಳಿ ಬೆಳೆದ ಮೇಲೆ ನಮ್ಮ ಮನಸ್ಸು ಇದನ್ನೆಲ್ಲ ಕಲಿತ ಮೇಲೆ, ಲೋಕ ಜೀವನವನ್ನೆಲ್ಲ ಕಲಿತ ಮೇಲೆ, ಆ ಕಲಿತದ್ದನ್ನೆಲ್ಲ ಬಿಟ್ಟು ಮರೆತು ಅಥವಾ ದಾಟಿ ಕಲಿತದ್ದನ್ನೆಲ್ಲ ಮೀರಿ ನಾವು ಕಲಿಯುವುದಕ್ಕೆ ಸಾಧ್ಯವಾಗಿರತಕ್ಕ ಮುಗ್ಧವಾಗಿರತಕ್ಕ ಮನಸ್ಸನ್ನು ಮರಳಿ ಪಡೆಯುವುದಕ್ಕೆ ನಮಗೆ ಸಾಧ್ಯವಾದರೆ ಅದನ್ನು ದೇವರ ಸಾಕ್ಷಾತ್ಕಾರ ಅಂತ ಹೇಳೋದು. ಆ ಸಾಕ್ಷಾತ್ಕಾರ ಕೃಷ್ಣನಿಗೆ ಆಗಿದೆ. ಆದುದರಿಂದ ಅವನು ಯಾವ ಭಾಷೆಯಲ್ಲಿ ಮಾತಾಡ್ತಾನೆ ಅಂದರೆ, ನೀವು ಹೇಗೆ ನನ್ನನ್ನು ಪೂಜಿಸಿದರು, ಹೇಗೆ ನನ್ನನ್ನು ನೋಡಿದರು, ನಾನು ಹಾಗೆ ನಿಮಗೆ ಕಾಣಿಸಿಕೊಳ್ಳುತ್ತೇನೆ ಅಂತ ಅವನು ಹೇಳುವುದು ಯಾವುದನ್ನು ಅವನು ಹೇಳ್ತಾನೆ, ಯಾವ ಸ್ಥಿತಿಯನ್ನು ಅವನು ಹೇಳ್ತಾನೆ ಅಂದರೆ, ಸಣ್ಣ ಮಕ್ಕಳ ಸ್ಥಿತಿಯನ್ನು ಅವನು ಹೇಳ್ತಾನೆ. ಸಣ್ಣ ಮಕ್ಕಳಿಗೆ ಯಾವ ವಾತಾವರಣವನ್ನು ಕೊಟ್ಟರೂ ಆ ವಾತಾವರಣಕ್ಕೆ ಅನುಗುಣವಾಗಿ ಮಕ್ಕಳು ಹೇಗೆ ಬೆಳೀತಾರೋ ಹಾಗೆ ಆ ಮಕ್ಕಳ ಮನಸ್ಸಿನ ಸಾಧ್ಯತೆಯನ್ನು ತನ್ನದನ್ನಾಗಿ ಕೃಷ್ಣ ಮಾಡಿಕೊಂಡದ್ದರಿಂದ ಅವನ ಮಾತುಗಳು ಹೇಗಿರ್ತದೆ ಅಂದರೆ, ಹಾಗೆಯೇ ಬೇಕು ಹೀಗೆಯೇ ಬೇಕು ಅಂತ ಯಾವ ಆಯ್ಕೆಯನ್ನು ಹಾಕದೆ ಅದು ಹೇಗಿರ್ತದೆ ಅಂದರೆ, ನೀವು ಹೇಗೆ ನೋಡ್ತಿರೋ ಹಾಗೆ ಅಂತ. ಲೋಕಕ್ಕೆ ಸ್ವಾತಂತ್ರ್ಯ, ಲೋಕ ತನ್ನನ್ನು ಹೇಗೆ ನೋಡಬೇಕು ಅಂತ ಬಯಸ್ತದೋ ಹಾಗೆ ನೋಡುವುದಕ್ಕೆ ಬೇಕಾದ ಸ್ವಾತಂತ್ರ್ಯವನ್ನು ಲೋಕಕ್ಕೆ ಯಾರು ಕೊಡುತ್ತಾನೋ ಅವನು ತನ್ನಲ್ಲಿ ತಾನು ಸ್ವತಂತ್ರನಾಗಿರಬೇಕು. ತನ್ನಲ್ಲಿ ಸ್ವತಂತ್ರನಾದವನು ಮುಕ್ತ, ಅವನು ದೇವರು, ಅವನು ಪೂರ್ಣಾವತಾರಿ, ಅವನಿಗೆ ಅಜೆಂಡಾ ಇಲ್ಲ, ತನ್ನದು ಅಂತ ಇಲ್ಲ, ಹೇಗೆ ಭಾವಿಸ್ತೀರೋ ಹಾಗೆ. ಈ ಮಾತನ್ನು ಕೃಷ್ಣ ಹೇಳಿದ್ರಿಂದ, ಮತ್ತು ಇದು
ಬಾಲ್ಯದ ಘಟನೆಗಳ ಬಾಲ್ಯದ ಸ್ಥಿತಿಯ ಪುನಃ ಸಾಕ್ಷಾತ್ಕಾರವಾದದ್ದರಿಂದ ಕೃಷ್ಣನನ್ನು ಸಾಮಾನ್ಯವಾಗಿ ನಾವು ಹತ್ರ ಮಾಡಿಕೊಳ್ಳುವುದು ಪೂಜಿಸುವುದು ಬಾಲಕೃಷ್ಣನಾಗಿ ಬಾಲಕೃಷ್ಣ ಅಂದರೆ ಅದು ಬಹಳ ಆಪ್ಯಾಯಮಾನವಾಗಿರತಕ್ಕ ನಮ್ಮಲ್ಲಿರುವ ವಾತ್ಸಲ್ಯ ನಮ್ಮಲ್ಲಿ ಪ್ರೀತಿಸುವ ಸಾಧ್ಯತೆಗಳನ್ನೆಲ್ಲ ಉದ್ದೀಪಿಸತಕ್ಕಂತಹ ಒಂದು ರೂಪ ಬಾಲಕೃಷ್ಣ ಅಂತ ಆ ಬಾಲ್ಯ ಹಾಗಾಗಿ ಕೃಷ್ಣನಿಗೆ ವಿಶೇಷವಾಗಿರತಕ್ಕ ಮಹತ್ವ ಎಲ್ಲ ದೇವರುಗಳನ್ನು ಕೂಡ ಮತ್ಸ್ಯಾವತಾರ ಕುರ್ಮಾವತಾರ ವಾಮನಾವತಾರ ನರಸಿಂಹಾವತಾರ ಈ ಎಲ್ಲ ದೇವತೆಗಳ ಈ ಎಲ್ಲ ಅವತಾರಗಳಲ್ಲಿಯೂ ಕೂಡ ಅದ್ಭುತವಾಗಿರತಕ್ಕ ಪ್ರಜ್ಞಾ ವಿಕಾಸಕ್ಕೆ ಸಾಧ್ಯವಾಗುವ ಸಂಗತಿಗಳು ಇದ್ದರೂ ಕೂಡ ಬಾಲಕರಲ್ಲ ಇವರು ಯಾರೂ ಕೂಡ ಇವರು ಯಾರು ಬಾಲ್ಯ ರೂಪದಲ್ಲಿ ಅವರು ಹೇಗೆ ಯಾವ ರೀತಿ ಕಾಣಬೇಕು ಅಂತ ಅವರು ಯಾವ ರೀತಿ ತಮ್ಮನ್ನು ತಾವು ಪ್ರಕಟಿಸಿಕೊಂಡಿದ್ದಾರೋ ಆ ರೂಪದಲ್ಲೇ ನಾವು ಅವರನ್ನು ನೋಡುವುದಕ್ಕೆ ಇಚ್ಛಿಸಬೇಕಲ್ಲದೆ ಬಾಲಕನನ್ನಾಗಿ ನೋಡುವ ಎನ್ನುವ ಪ್ರಶ್ನೆ ಇಲ್ಲ ಆ ಬಾಲ್ಯ ನಮಗೆ ಸಿದ್ಧಿಸುವುದು ಕೃಷ್ಣನಲ್ಲಿ ಆದ್ದರಿಂದ ಕೃಷ್ಣ ಬಾಲಕೃಷ್ಣ ಅಂತ ಸೊ ಈ ಕಾರಣದಿಂದ ಕೃಷ್ಣನನ್ನು ಪೂರ್ಣಾವತಾರಿ ಅಂತ ಹೇಳುವುದು ಅಂತ ಕೃಷ್ಣನ ಕಥೆಯನ್ನು ಇನ್ನು ಈ ಎರಡು ಸೆಟ್ಟಿಂಗ್ಗಳಲ್ಲಿ ನಾವು ಮಾಡಬೇಕಾಗ್ತದೆ ಕೃಷ್ಣನಲ್ಲಿ ವಿಶೇಷ ಇದೆ ವಿಶೇಷ ಅಂದರೆ ನಾವು ಕೂಡ ನಮ್ಮ ಅನೇಕ ಪೂರ್ವಗ್ರಹಗಳನ್ನು ಬಿಟ್ಟು ಆ ಕೃಷ್ಣನ ಕಥೆಯನ್ನು ನೋಡೋದಕ್ಕೆ ಸಾಧ್ಯವಾಗದೇ ಇದ್ದರೆ ಕೃಷ್ಣನ ಕಥೆ ನಮಗೆ ಅರ್ಥವಾಗುವುದು ಕಷ್ಟ ಇದೆ ಆ ಕಾರಣದಿಂದಲೇ ಕೃಷ್ಣನ ಕಥೆ ಅರ್ಥವಾದರೆ ಭಾಗವತ ಅರ್ಥವಾದ ಹಾಗೆ ಭಾಗವತ ಅರ್ಥವಾದರೆ ನಮ್ಮ ಜೀವನದ ಒಂದು ಸತ್ಯ ಯಾವುದು ಎನ್ನುವುದು ನಮಗೆ ಗೊತ್ತಾದ ಹಾಗೆ ಇಷ್ಟು ನಿಕಟ ಸಂಬಂಧ ಇದ್ದದರಿಂದ ನಮ್ಮ ಜೀವನಕ್ಕೂ ಕೃಷ್ಣನ ಕಥೆಗೂ ಭಾಗವತಕ್ಕೂ ಕೃಷ್ಣನ ಕಥೆಯನ್ನು ಅರ್ಥ ಮಾಡಿಕೊಳ್ಳುವುದು ಒಂದು ಸ್ವಲ್ಪ ಮಟ್ಟಿಗೆ ಒಂದು ಸಾಹಸದ ಕೆಲಸ ಯಾಕೆ ಹೇಳ್ತೇನೆ ಅಂದರೆ ಕೃಷ್ಣಾವತಾರ ಹೇಗೆ ಪ್ರಾರಂಭ ಆಯಿತು ಕೃಷ್ಣಾವತಾರಕ್ಕೆ ಏನು ಅದಕ್ಕೆ ಸೂಚನೆ ಏನು ಏನು ಸೂಚನೆ ಅಂದರೆ ಇದು ಬೇಡುವ ಅಂತ ಈ ಲೈಟು ಕಣ್ಣಿಗೆ ಹೊಡೆಯುತ್ತದೆ ಈ ಬದಿ ಉಂಟು ಕೃಷ್ಣಾವತಾರ ಹೇಗೆ ಪ್ರಾರಂಭ ಆಯಿತು ಅಂದರೆ ಕೃಷ್ಣನ ಮಾವನಾದ ಕಂಸ ಕೃಷ್ಣನ ತಾಯಿಯಾಗಲಿರುವ ದೇವಕಿಯ ಅಣ್ಣ ದೇವಕಿ ಮತ್ತು ಕೃಷ್ಣನ ತಂದೆಯಾಗ ಆಮೇಲೆ ಕೃಷ್ಣನ ತಂದೆಯಾಗಬೇಕಾದ ವಸುದೇವ ಮತ್ತು ದೇವಕಿ ಇಬ್ಬರ ಮದುವೆಯ ಸಂಭ್ರಮವನ್ನು ಅಂದರೆ ತನ್ನ ತಂಗಿಯ ಮತ್ತು ಭಾವನ ಈ ಮದುವೆಯ ಸಂಭ್ರಮವನ್ನು ತನ್ನ ಇಡೀ ನಗರದಲ್ಲಿ ಆಚರಿಸಬೇಕು ಎನ್ನುವ ಕಾರಣಕ್ಕೆ ಅವರಿಬ್ಬರನ್ನು ಒಂದು ರಥದಲ್ಲಿ ಕೂರಿಸಿ ಆ ರಥವನ್ನು ತಾನೇ ಸಾರಥ್ಯಾಗಿ ಮುನ್ನಡೆಸ್ತಾ ಕಂಸ ದುರಾಧಿಪತಿಯಾಗಿರತಕ್ಕ ಕಂಸ ಮುಂದಕ್ಕೆ ಹೋಗ್ತಾ ಇರಬೇಕಾಗಿದ್ದರೆ ಅಶರೀರವಾಣಿ ಆಗ್ತದೆ ಏನಾಗ್ತದೆ ಒಂದು ಮಾತು ಕೇಳ್ತದೆ ಯಾರು ಹೇಳಿದರು ಏನು ಕೇಳಿದರು ಅಂತಲ್ಲ ಒಂದು ಮಾತು ಕೇಳ್ತದೆ ಅದು ಪ್ರತಿಯೊಬ್ಬರಿಗೂ ಕೇಳಿದೆ ಆ ಮಾತು ಯಾವುದು ಅಸ್ಯ ಅಷ್ಟಮೋ ಗರ್ಭ ತ್ವಾಂ ಹಂತ ದೇವಕಿಯ ಈ ಎಂಟನೆಯ ಗರ್ಭದಲ್ಲಿ ಹುಟ್ಟುವ ಮಗು ದೇವಕಿಯ ಎಂಟನೆಯ ಮಗು ನಿನ್ನ ಮೃತ್ಯುವಾಗುತ್ತದೆ ಎನ್ನುವಂಥ ಒಂದು ಸೂಚನೆಯನ್ನು ಆ ವಾಣಿ ಹೇಳ್ತದೆ ಯಾರು ಹೇಳಿದರು ಅಂತಲ್ಲ ಅದು ಅದೃಷ್ಟ ಅಂದರೆ ಎಲ್ಲರಿಗೂ ಕೇಳಿ ಈಗ ತಾವು ಆಲೋಚನೆ ಮಾಡಿ ತನ್ನ ತಂಗಿಯ ಹೊಟ್ಟೆಯಲ್ಲಿ ಹುಟ್ಟುವ ಈ ಎಂಟನೆಯ ಮಗು ತನ್ನ ತಂಗಿಯ ಎಂಟನೆಯ ಮಗು ತನ್ನ ಮೃತ್ಯುವಾಗ್ತದೆ ಎನ್ನುವ ಮಾತನ್ನು ಕೇಳಿದಾಗ ಮೂರು ಸಾಧ್ಯತೆ ಇದೆ ಆ ಮಾತಿಗೆ ನಾವು ಸ್ಪಂದಿಸಬೇಕಾಗಿದ್ದರೆ ಮೂರು ಸಾಧ್ಯತೆ ಇದೆ ಮೂರು ರೀತಿಗಳಲ್ಲಿ ಅದಕ್ಕೆ ಪ್ರತಿಕ್ರಿಯೆ ಮಾಡಲಿಕ್ಕಾಗ್ತದೆ ಯಾವುದನ್ನು ಒಂದು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳದೇ ಇರುವುದು ಅದೇನೋ ಕೇಳಿತು ನಾವೇನೋ ಆ ಮಾತಿಗೆ ತಲೆ ಕೆಡಿಸಿಕೊಳ್ಬೇಕಾಗಿಲ್ಲ ಅಂತ ಒಂದು ಅಥವಾ ಕೇಳಿದರೆ
ಅಲ್ಲ, ನಾವು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕಾದದ್ದು. ಹಾಗಲ್ಲದೇ ಇದ್ದರೆ ಅದು ನಮಗೆ ಕೇಳಿಸ್ತಿರಲಿಲ್ಲ. ಅದು ಕೇಳಿತು ಎನ್ನುವ ಎನ್ನುವುದರ ಅರ್ಥವೇ ನಾವು ಅದಕ್ಕೆ ನಮಗೆ ಅಂದರೆ ಅದನ್ನು ನಾವು ಬಹಳ ಸರಿಯಾಗಿ ನಾವು ತಿಳ್ಕೊಳ್ಬೇಕು ಅಂತಾದರೆ, ಈಗ ಅದಾಗ್ತದೆ ಅಂತಾದರೆ ದೇವಕಿಯ ಎಂಟನೆಯ ಮಗು ಕಂಸನನ್ನು ಕೊಲ್ತದೆ, ಕೊಲ್ಲುವುದಕ್ಕೆ ಸಮರ್ಥವಾಗ್ತದೆ, ಅದೇನೇ ಇರಲಿ ಕೊಲ್ತದೆ ಅಂಥೇಳಿ, ಆದರೆ ಅದನ್ನು ಒಪ್ಪಿದರೆ, ಅದು ಹಾಗೆಯೇ ಆಗ್ತದೆ ಅಂತ ಒಪ್ಪಿದರೆ, ಅದನ್ನು ಭವಿಷ್ಯವಾಣಿ ಅಂತ ಒಪ್ಪಿದರೆ ಆಗ್ತದಲ್ಲ. ಆಗುತ್ತದೆ ಅಂತ ಒಪ್ಪಿದರೆ ಅದನ್ನು ತಪ್ಪಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾವ ರೀತಿಯಲ್ಲಿ ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಆಗುವಂಥದ್ದೇ, ಅದು ಭವಿಷ್ಯ, ಅದು ಭವಿತವ್ಯಂ ಭವತ್ಯೇವ, ಅದಾಗಿಯೇ ಆಗ್ತದೆ, ಆಗಿಯೇ ಆಗ್ತದೆ ಎನ್ನುವುದನ್ನು ಒಪ್ಪಿದರೆ, ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಪ್ಪಿದರೆ, ಅದನ್ನು ತಪ್ಪಿಸಬೇಕಾದ ಯಾವ ಕಾರ್ಯಕ್ರಮವನ್ನು ನಾವು ಹಾಕಿಕೊಳ್ಬಾರ್ದು. ಏನು ಮಾಡಿದರೂ ಅದು ಆಗುವುದನ್ನು ಸೂಚಿಸುವುದಾದುದರಿಂದ ಅದಾಗಿಯೇ ಆಗ್ತದೆ ಎನ್ನುವುದು ಖಚಿತ ಅಂತ ನಾವು ನಂಬಿದರೆ, ಆಗ ನಾವು ಅದಾಗದ ಹಾಗೆ ಮಾಡತಕ್ಕ ಯಾವ ಕಾರ್ಯಕ್ರಮಗಳಿಗೂ ಬುದ್ಧಿವಂತರಾದರೆ, ನಂಬಿದರೆ ಅದಕ್ಕೆ ಕೈ ಹಾಕಲಿಕ್ಕೆ ಸಾಧ್ಯ ಇಲ್ಲ, ಹಾಕಬಾರದು. ಆಯಿತು, ಅದು ಬೇಡ ಅಲ್ಲ. ಅದನ್ನು ತಪ್ಪಿಸುವುದಕ್ಕೆ ಸಾಧ್ಯ? ಆ ಮಾತನ್ನು ಕೇಳಿದರೆ ಈ ಎಂಟನೆಯ ಮಗುವಿನ ನಿನಗೆ ಮೃತ್ಯುವಾಗ್ತದೆ ಅಂತ ಹೇಳಿ, ಆದರೆ ಇದು ಒಂದು ಸೂಚನೆ, ಆ ಸೂಚನೆಯನ್ನು ನಾವು ಗ್ರಹಿಸಿ ಮೃತ್ಯುವಾಗಬಾರದು ಅಂದರೆ ಅದನ್ನು ತಪ್ಪಿಸುವುದು ಸಾಧ್ಯ ಅಂತ ತಾರ್ಕಿಕವಾಗಿ ನಮ್ಮ ಬುದ್ಧಿ ಅದನ್ನು ಆಲೋಚನೆ ಮಾಡಿದರೆ, ಆಗ ನಮ್ಮ ಮುಂದೆ ಬರತಕ್ಕ ಪ್ರಮೇಯ ಎಂಥದ್ದು ಅಂದರೆ, ಒಂದು ಮಗು ಎಂಟನೆಯ ಮಗು ಕಂಸನನ್ನು ಕೊಲ್ತದೆ ಅಂತ ಹೇಳಿ ಆದರೆ, ಅದು ಕೊಲ್ಲಬಾರದು ಅಂತಾದರೆ ಅಂದರೆ ಅದರ ಘಾತಕ್ಕೆ ತಾನು ಸಿಗಬಾರದು ಅಂತಾದರೆ, ಸಾಯಬಾರದು ಅಂಥೇಳಿ ಆದರೆ, ಅದು ತನ್ನನ್ನು ಕೊಲ್ಲುವುದಕ್ಕೆ ಬೇಕಾದ ಕಾರಣಗಳನ್ನು ತಾನು ಸೃಷ್ಟಿಸಬಾರದು. ಈಗ ಒಂದು ಮಗು ಅವನು ಬೆಳೆದು ಅವನು ಇವನು ಕೊಲ್ಲುತ್ತಾನೆ ಅಂತ ಒಂದು ಮಾತು ಬಂದರೆ, ಕೊಲ್ಲಬೇಕಾಗಿದ್ದರೆ ಯಾವುದಾದರೂ ಒಂದು ಕಾರಣವನ್ನು ತಾನು ಸೃಷ್ಟಿಸಬೇಕಾಗ್ತದೆ. ಕಾರಣವೇ ಇಲ್ಲದೆ ಕೊಲ್ಲುವುದಕ್ಕೆ ಸಾಧ್ಯ ಇಲ್ಲ. ಏನೋ ಒಂದು ಕಾರಣ ಇದೆ, ಆ ಕಾರಣವನ್ನು ಹಿಡ್ಕೊಂಡು ಆ ಮಗು ಇವನನ್ನು ಕೊಲ್ತದೆ. ಆದರೆ ಕಾರಣವನ್ನು ಸೃಷ್ಟಿಸದೇ ಇದ್ದರೆ ಆ ಮಾತನ್ನು ತಪ್ಪಿಸಿದ ಹಾಗೆ ಆಯಿತು. ನಾನು ಹೇಳ್ತಾ ಇರೋದು ಅರ್ಥ ಆಗ್ತದ? ಅದು ಈಗ ಅದು ಆಗಬಾರದು ಅಂತ ಹೇಳಿ ಆದರೆ, ಕೃಷ್ಣ ಕಂಸನನ್ನು ಕೊಲ್ಲಬಾರದು ಅಂತ ಹೇಳಿ ಆದರೆ, ಕಂಸ ಮಾಡಬೇಕಾದದ್ದೇನು? ಕೃಷ್ಣನಿಗೆ ಕಂಸನನ್ನು ಕೊಲ್ಲುವಂತಹ ಕಾರಣಗಳು ಯಾವ ಕಾರಣಗಳನ್ನು ಕಂಸ ಮಾಡಲಿಕ್ಕೂಡುದು? ಕಾರಣಗಳನ್ನು ತಾನು ಸೃಷ್ಟಿ ಮಾಡಿ ಕೊಡಲಿಕ್ಕೂಡುದು. ಕಾರಣಗಳು ಸೃಷ್ಟಿಯಾದರೆ ಆ ಕಾರಣಗಳ ಮೇಲಿನಿಂದ ಕೃಷ್ಣ ತನ್ನ ಕಾರ್ಯಕ್ರಮವನ್ನು ಮಾಡುವ ಸಾಧ್ಯತೆ ಇದೆ ಅಂತ ಅದು ಹೇಳ್ತದೆ, ಆ ಮಾತು ಹೇಳ್ತದೆ. ಆ ಕಾರಣಗಳನ್ನು ಕಂಸ ಕೃಷ್ಣನಿಗೆ ಕೊಡಬಾರದು. ಅಂದರೆ ತನ್ನ ಆಳ್ವಿಕೆಯ ಶೈಲಿಯನ್ನು ತಾನು ಬದಲಾಯಿಸಬೇಕು. ಇಷ್ಟಿದೆ, ಅವನಿಗೆ ತನ್ನ ಕಾರಣಗಳನ್ನು ಕೊಡದೆ, ಅವನು ತನ್ನ ಮೇಲೆ ದ್ವೇಷ ಸಾಧನೆಯನ್ನು ಮಾಡತಕ್ಕ ಕಾರಣಗಳನ್ನು ತಾನು ಸೃಷ್ಟಿಸದೇ ಇದ್ದರೆ ಆವಾಗ ಆ ಮಾತು ಸುಳ್ಳಾಗಿ ಹೋಗ್ತದೆ. ಇಷ್ಟಿದೆ, ಇಷ್ಟು ಇದ್ದಾಗ ಕಂಸನಂಥವನಿಗೆ ಈ ಮಾತನ್ನು ಹೇಗೆ ಸ್ವೀಕರಿಸಬೇಕು ಅಂತ ಗೊತ್ತಾಗದೆ ಸ್ವಾಭಾವಿಕವಾಗಿ ಅವನೇನು ಮಾಡ್ತಾನೆಂದರೆ, ಆ ಮಾತನ್ನು ಸುಳ್ಳು ಮಾಡಬೇಕಾಗಿದ್ದರೆ, ಈಗ ನೀವು ಅದ ಮಾತು ಸತ್ಯ ಅದನ್ನು ಸುಳ್ಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಆದರೆ ನಾವು ಯಾವ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಕೊಡೋದು? ಆಗುವುದು ಆಗ್ತದೆ, ಆಗ್ತದೆ ಹೋಗ್ತದೆ ಬಿಡಲಿ. ಆಗುವುದಿಲ್ಲ ಅಂಥೇಳಿ ಆದರೆ, ಅದಾಗಬಾರದು ಅಂತ ಹೇಳಿ ಆದರೆ, ಅದಕ್ಕೆ ಎರಡು ರೀತಿ ಇದೆ. ಒಂದು, ನಾವು ನಮ್ಮ ಆಳ್ವಿಕೆಯ ಶೈಲಿಯನ್ನೇ, ಜೀವನದ ಶೈಲಿಯನ್ನೇ ಬದಲಾಯಿಸಬೇಕು. ಕೃಷ್ಣನಿಗೆ ಕಾರಣಗಳನ್ನು ಒದಗಿಸಲಿಕ್ಕೆ ಕೂಡುದು, ಅಥವಾ ಕೃಷ್ಣ ಇಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಒಪ್ಪಿದರೆ ಆವಾಗ ಅದನ್ನು ತಪ್ಪಿಸಿಕೊಳ್ಳುವುದು ಹೇಗೆ ಅಂತ ನಾವು ಪ್ರಯತ್ನಿಸಬೇಕು. ಕಂಸ ಈ ದಾರಿಯಲ್ಲಿ ಬಂದ, ಕೃಷ್ಣ ತನ್ನನ್ನು ಕೊಲ್ಲುವುದಕ್ಕೆ ಸಾಧ್ಯವಾಗದಂತಹ ವಾತಾವರಣವನ್ನು ತಾನು ರೂಪಿಸುವುದು ಹೇಗೆ ಅಂತ. ಅದಕ್ಕೋಸ್ಕರ ಕಂಸ ಏನು ಮಾಡಿದ ಅಂತ ಕೇಳಿದರೆ, ತನ್ನ ತಂಗಿಯನ್ನು ಕೊಂದು ಬಿಟ್ಟರೆ ಮನಸ್ಸೆಲ್ಲ ಯಾವ ರೀತಿ ಓಡುತ್ತದೆ ಅಂದರೆ, ತಂಗಿಯನ್ನು ಅವನ ತಾಯಿಯನ್ನೇ ಕೊಂದರೆ ಆಮೇಲೆ ಕೃಷ್ಣ ಹುಟ್ಟುವ ಪ್ರಶ್ನೆಯೇ ಇಲ್ಲವಲ್ಲ.
ಮಾತಿಗೆ ಸ್ಪಂದಿಸುವುದು ಹೇಗೆ ಅನ್ನೋದು ಬಹಳ ಮುಖ್ಯವಾಗಿರತಕ್ಕ ಒಂದು ಪ್ರಶ್ನೆ. ಒಂದು ಮಾತಿಗೆ ಯಾರು ಏನು ಹೇಳಿ, ಈಗ ಯಾರಾದರೂ ಒಂದು ಮಾತಾಡಿದರೆ ಆ ಮಾತು ಯಾರು ಹೇಳ್ತಾರೋ ಅಂಥವರಿಗೆ ಒಂದು ಕಾರ್ಯಕ್ರಮ ಇರ್ತದೆ, ಅವರ ಬುದ್ಧಿಯಿಂದ ಆ ಮಾತು ಬಂದದ್ದಾಗಿರ್ತದೆ, ನಾವು ಅದಕ್ಕೆ ನಮ್ಮ ಅಹಂಕಾರದಿಂದ ಅದಕ್ಕೆ ಸ್ಪಂದಿಸ್ತೇವೆ. ಯಾರು ಹೇಳಿದ್ದು ಅಂತ ಗೊತ್ತಾಗದೆ ಪ್ರಕೃತಿಯೇ ಮಾತಾಡಿತೋ ಎನ್ನುವಂಥ ಒಂದು ಆಕಾಶವಾಣಿಯ ಹಾಗೆ ಒಂದು ಮಾತು ಕೇಳಿದರೆ ಆ ಮಾತಿಗೆ ಹೇಗೆ ಸ್ಪಂದಿಸಬೇಕು ಅಂತ ಗೊತ್ತಾಗದೇ ಇದ್ದದರಿಂದ ಕಂಸನ ದುರಂತ ಪ್ರಾರಂಭವಾಯಿತು ಅಂತ ಭಾಗವತದ ಸೂಚನೆ. ಮಾತಿಗೆ ಸ್ಪಂದಿಸುವುದು ಹೇಗೆ, ಶ್ರವಣ, ಭಾಗವತವನ್ನು ಕೇಳುವುದು ಹೇಗೆ ಅಂತ. ಈ ಒಂದು ಮಾತನ್ನು ಕೇಳುವುದು ಹೇಗೆ ಎನ್ನುವುದು ಕಲಿಯುವುದೇ ಬಹಳ ಒಂದು ದೊಡ್ಡ ಸಂಗತಿ. ಹಾಗಾಗಿ ಕಂಸ ಏನು ಆಲೋಚನೆ ಮಾಡಿದ, ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಯಾವ ರೀತಿ ಯೋಚನೆ ಮಾಡಿದ ಅಂದರೆ, ಕೃಷ್ಣನಿಂದ ಸಾಯಬಾರದು, ಕೃಷ್ಣನಿಂದ ಸಾಯಬಾರದಾಗಿದ್ದರೆ ಸಾಯಲಿಕ್ಕೆ ಸಾಧ್ಯವೇ ಇಲ್ಲ, ನಾನು ಅದನ್ನು ತಪ್ಪಿಸಲೇಬೇಕು. ಆದುದರಿಂದ ಕೃಷ್ಣನ ತಾಯಿ ಆಗಲಿಕ್ಕಿರುವ ಯಾರ ಮಗು ತನ್ನನ್ನು ಕೊಲ್ತದೆ ಅಂತ ಹೇಳ್ತದೆ, ಆ ತಾಯಿಯನ್ನೇ ಕೊಂದು ಬಿಟ್ಟರೆ ಅವಾಗ ಯಾವ ಪ್ರಶ್ನೆಯೂ ಉಳಿಯುವುದಿಲ್ಲ ಅಂತ ಒಂದು ವಿಚಿತ್ರವಾದ ರೀತಿಯಲ್ಲಿ, ತನ್ನ ಸ್ವಭಾವಕ್ಕೆ ಯೋಗ್ಯವಾದ ರೀತಿಯಲ್ಲಿ ಕಂಸ ಸ್ಪಂದಿಸ್ತಾನೆ. ಆಗ ವಸುದೇವ ಹೇಳ್ತಾನೆ, ಈ ಎಂಟನೆಯ ಮಗು ಅಂತ ಇದೆ, ಅಸ್ಯ ಅಷ್ಟಮೋ ಗರ್ಭ. ಅದು ಎಷ್ಟು ದೂರದ ಮಾತು, ಈ ಎಂಟನೆಯ ಮಗು ಅಂತ ಹೇಳುವಂಥದ್ದು. ಆದುದರಿಂದ ಅದನ್ನು ನಂಬಿ, ಆ ಮಾತನ್ನು ನಂಬಿ, ಈಗ ತಾನೇ ಮದುವೆಯಾದಂತಹ ನಿನ್ನ ತಂಗಿಯನ್ನು, ಸ್ತ್ರೀ ಹತ್ಯೆ, ಈ ತಂಗಿಯನ್ನು ನೀನು ಕೊಲ್ಲುವುದುಂಟಲ್ಲ, ಇದು ಬಹಳ ವಿಚಿತ್ರವಾದ, ಬಹಳ ವಿಲಕ್ಷಣವಾದ ಒಂದು ಕಾರ್ಯ, ಈ ಹಿಂಸೆಯನ್ನು ಮಾಡಬಾರದು. ಈಗ ನಿನ್ನ ಭಯ ಏನು, ಏನು ಭಯ ಅಂತ ಹೇಳಿದ್ರೆ ಆ ಮಗು ತನ್ನನ್ನು ಕೊಲ್ತದೆ ಅಂತ. ಬಹಳ ಆಶ್ಚರ್ಯ ಇದು. ನಾನು ಕೃಷ್ಣನನ್ನು ಪೂರ್ಣಾವತಾರಿ ಅಂತ ಹೇಳುವುದು ಈ ಕಾರಣಕ್ಕೆ, ದೇವರು ಕೊಲ್ಲಬೇಕಾಗಿದ್ದರೆ ದೇವರು ಇಂಥ ಒಂದು ಕೆಲಸವನ್ನು ಮಾಡಬೇಕಾಗಿದ್ದರೆ ಅವನು ಚಕ್ರ ಎತ್ತಿಕೊಳ್ಳುವುದು ಬೇಕಾಗಿಲ್ಲ. ಅವನು ಕೊಲ್ಲುವುದು ಹೇಗೆ ಅಂದರೆ ತನ್ನ ಮುಗ್ಧತೆಯಿಂದಲೇ ಅವನು ಕೊಲ್ಲುವುದು. ಬಾಲ್ಯದಲ್ಲಿಯೇ ಕೃಷ್ಣ ಈ ಎಲ್ಲ ಕಂಸನನ್ನು ಸೇರಿ ಈ ರಾಕ್ಷಸರನ್ನು, ರಾಕ್ಷಸಾಂತಕ ಅಂತ ಹೇಳ್ತಾರಲ್ಲ, ಈ ರಾಕ್ಷಸರನ್ನು ಕೃಷ್ಣ ಕೊಂದದ್ದು ಯಾವಾಗ ಅಂದರೆ ತನ್ನ ಬಾಲ್ಯದಲ್ಲಿ. ಅದರ ಅರ್ಥ ಎಂಥದ್ದು ಅಂದರೆ, ಬಾಲ್ಯದ ಮುಗ್ಧತೆ ಉಂಟಲ್ಲ, ಇದು ನಮಗೆ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗದಿದ್ದರೆ ರಾಕ್ಷಸರ ಪ್ರಜ್ಞೆ ಅದಕ್ಕೆ ಬಲಿಯಾಗ್ತದೆ ಅಂತ. ಹಾಗಾಗಿ ವಸುದೇವ ಏನು ಹೇಳಿದ ಅಂದರೆ, ಮಕ್ಕಳನ್ನು, ನಿನ್ನ ತಂಗಿ ಮಕ್ಕಳನ್ನು ಹೆತ್ತ ಹಾಗೆ ಆ ನಿನ್ನ ಮಕ್ಕಳನ್ನು ನಿನ್ನ ಪಾದ ಮೂಲಕ್ಕೆ ತಂದು ನಾನು ಒಪ್ಪಿಸ್ತೇನೆ, ನಿನ್ನ ಕೈಯಾರೆ ತಂದು ಮಕ್ಕಳನ್ನು ಒಪ್ಪಿಸ್ತೇನೆ, ಏನು ಬೇಕಾದರೂ ಮಾಡು, ನಿನಗೆ ಹೇಗೆ ಕಾಣುತ್ತದೋ ನೀನು, ತಾಯಿಯನ್ನು ಮಾತ್ರ ಕೊಡಬೇಡ, ಮಕ್ಕಳನ್ನು ನಿನಗೆ ನಾನು ಒಪ್ಪಿಸ್ತೇನೆ ಅಂತ. ಈ ಮಾತನ್ನು ಕೇಳಿದ ಮೇಲೆ, ಈ ಮಾತಿಗೆ ಒಪ್ಪಿ, ಆ ಒಂದು ಕ್ಷಣ ಕಂಸನಂತವನಿಗೆ ಕೂಡ ಕಂಡಿತ್ತು, ತಾಯಿಯನ್ನು ಕೊಲ್ಲುವುದು, ತನ್ನ ತಂಗಿಯನ್ನು ಕೊಲ್ಲುವುದು, ಸ್ತ್ರೀ ಹತ್ಯೆ ಎನ್ನುವುದು ಸರಿಯಾದದ್ದಲ್ಲ ಅಂತ. ಭಾಗವತ ಯಾವ ರೀತಿ ಮಾತಾಡ್ತದೆ ಅಂದರೆ ಭಾಳ ವಿಚಿತ್ರ. ಕಂಸನಲ್ಲಿ ಒಳ್ಳೆಯದು ಉಂಟು, ಕಂಸನಲ್ಲಿ ಕೆಟ್ಟದ್ದು ಉಂಟು. ಈ ಅದೃಷ್ಟ ದೇವರು ನಮ್ಮ ಜೀವನದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಅಂದರೆ, ಯಾವ ರೀತಿ ಅದು ಕೆಲಸ ಮಾಡ್ತದೆ ಅಂದರೆ, ಅದನ್ನು ಸಾಮಾನ್ಯರಿಗೆ ಅದನ್ನು ಅರ್ಥ ಮಾಡಿಕೊಳ್ಳುವುದೇ ಬಹಳ ದೊಡ್ಡ ಒಂದು ಕಷ್ಟ ಸಾಧ್ಯವಾಗಿರತಕ್ಕ ಒಂದು ಸಂಗತಿ ಅದು. ಹಾಗಾಗಿ ಕಂಸ ಬಿಟ್ಟುಬಿಟ್ಟ, ಆಯಿತು, ಈ ಮಾತಿಗೆ ಒಪ್ಪಿ ಅವನು ದೇವಕಿಯನ್ನು ಬಿಟ್ಟ, ವಸುದೇವನನ್ನು ಬಿಟ್ಟ, ಆಯಿತು ಅಂತ ಹೇಳಿದ. ನಿಮ್ಮ ಮಕ್ಕಳು ಹುಟ್ಟಿದರೆ ಆ ಮಕ್ಕಳನ್ನು ನನಗೆ ಒಪ್ಪಿಸಿ, ನೀನು ನಿನ್ನ ಮಗುವನ್ನು ನನ್ನ ಕೈಯಲ್ಲಿ ಹಿಡಿದು ನೋಡಿ, ಆ ಕ್ಷಣಕ್ಕೆ ನನಗೆ ಏನು ಬುದ್ಧಿ ಬರ್ತದೋ ನಾನು ಅದನ್ನು ಮಾಡ್ತೇನೆ, ಆದ್ದರಿಂದ ಈಗ ನೀವು ಹೋಗಿ ಅಂತ ಅವರನ್ನು ಬಿಟ್ಟ. ಇವನು ಬಿಟ್ಟು ಬಂದು ಈ ಮಾತುಗಳನ್ನೆಲ್ಲ ಆದ ಈ ಎಲ್ಲ ಘಟನೆಯ ಒತ್ತಡಕ್ಕೆ ಸಿಕ್ಕಿ ಇವನು ಯಾರು ಕಂಸ ಒಂದು ರೀತಿ ಯೋಚನೆ ಮಾಡುತ್ತಾ ಇರಬೇಕಾದರೆ ಭಾಗವತ ಹೇಳ್ತದೆ, ನಾರದರು ಅಲ್ಲಿಗೆ ಬಂದರು ಅಂತ. ನಾರದರು ಬಂದರೆ ಏನೋ ಒಂದು ಹೊಸ್ತಾಗ್ತದೆ, ಜಗಳ ಅಂತಲ್ಲ, ಏನೋ ಒಂದು ಹೊಸ್ತಾಗ್ತದೆ. ಅಷ್ಟರವರೆಗೆ ನಾವು ಯಾವ ರೀತಿ ಆಲೋಚನೆ ಮಾಡಿಕೊಂಡಿದ್ದೆವು ಅದಕ್ಕಿಂತ ಬೇರೆ ಆಗಿರತಕ್ಕ ಒಂದು 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 ವಿಷಯವನ್ನು ಅವರು ಪ್ರಸ್ತಾಪ ಮಾಡಿಯೇ ಮಾಡ್ತಾರೆ. ಅವರು ಹೇಳಿದರು, ನಾರದರು ಏನು ಹೇಳಿದರು ಅಂದರೆ, ಲೆಕ್ಕ
ಲೆಕ್ಕ ಉಂಟಲ್ಲ, ಲೆಕ್ಕ ಭಾಳ ಕಷ್ಟದ್ದು. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಂತ ನೀನು ಲೆಕ್ಕ ಮಾಡ್ತಿ, ಅದೊಂದು ನಾವು ಕಲಿತ ಲೆಕ್ಕ. ಈಗ ದೇವತೆಗಳ ಲೆಕ್ಕ ಯಾವ ರೀತಿ ಅಂತ ಯಾರಿಗೆ ಗೊತ್ತು? ದೇವತೆಗಳು ಎಲ್ಲಿಂದ ಪ್ರಾರಂಭಿಸ್ತಾರಂತ ಯಾರಿಗೆ ಗೊತ್ತು? ನಾವು ಹುಟ್ಟಿನಿಂದ ಪ್ರಾರಂಭಿಸಿದ್ದೇವೆ. ಭಾಗವತ ಹೇಳ್ತದೆ, ಜೀವನವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಹುಟ್ಟಿನಿಂದ ಪ್ರಾರಂಭಿಸಿ ಜೀವನವನ್ನು ನೋಡಿದರೆ ಅದು ಅರ್ಥವೇ ಆಗುವುದಿಲ್ಲ. ಯಾಕೆಂದರೆ ಹುಟ್ಟಿನಿಂದ ಪ್ರಾರಂಭಿಸಿದರೆ ಆಯ್ಕೆ, ಜೀವನದ ನಾವು ಹುಟ್ಟಿದೆವು, ನಾವಿಂಥ ವಾತಾವರಣದಲ್ಲಿ ಬೆಳೆದಿದ್ದೇವೆ, ನಾವು ಹೀಗೆ ಇಂಥ ಸಂಗತಿಗಳನ್ನು ನಾವು ಜೀವನದಲ್ಲಿ ಸಾಧಿಸಬೇಕಾಗಿದೆ ಅಂತ. ಏನಾಗ್ತದೆ ಅಂದರೆ ಇಡೀ ಜೀವನ, ಇಡೀ ಮನಸ್ಸು ಯಾವ ರೀತಿ ಆಲೋಚನೆ ಮಾಡ್ತಾ ಇದೆ ಅಂದರೆ ಪ್ರೊಜೆಕ್ಟ್ ಮಾಡುತ್ತಾ ಹೋಗ್ತದೆ, ಆಯ್ಕೆ ಮಾಡುತ್ತಾ ಹೋಗ್ತದೆ. ಇದು ಹುಟ್ಟಿನಿಂದ ಪ್ರಾರಂಭಿಸಿದರೆ ಇದು ವಿಧಿ, ಇದು ಹೀಗೇ ಆಗೋದು. ಆಯ್ಕೆ ಮಾಡ್ತಾ ಹೋಗ್ತೇವೆ, ಆಯ್ಕೆ ನಮಗೆ ಸಿಕ್ಕಿದರೆ ಸಂತೋಷ, ಸಾಧಿಸಲಿಕ್ಕಾದರೆ ಸಂತೋಷ, ಸಾಧಿಸಲಿಕ್ಕಾಗದಿದ್ದರೆ ದುಃಖ. ಇದು ಮನುಷ್ಯರ ಪಾಡು. ಆದರೆ ಹುಟ್ಟಿನಿಂದ ನೋಡುವುದಕ್ಕೆ ಮಾತ್ರ ಸಾಧ್ಯ ಅಲ್ಲ, ಸಾವಿನ ಕಣ್ಣಿನಿಂದ ನೀವು ಇಡೀ ಜೀವನವನ್ನು ನೋಡಿದರೆ, ಕೊನೆಯಿಂದ ಪ್ರಾರಂಭದಿಂದ ಅಲ್ಲ, ಕೊನೆಯ ಹಂತದಿಂದ ಇಷ್ಟರವರೆಗೆ ಜೀವನ ಏನು ಆಗಿಕೊಂಡು ಬಂತು, ಸಾಗಿಕೊಂಡು ಬಂತು, ಇದನ್ನು ನೀವು ನೋಡಿದರೆ ಏನು ಕಾಣುತ್ತದೆ ಅಂದರೆ ಅಲ್ಲಿ ಉಳಿಯುವಂಥದ್ದು ಆಯ್ಕೆ ಅಲ್ಲ, ಸ್ವೀಕಾರ. ಹುಟ್ಟಿನಿಂದ ನೋಡಿ ಪ್ರಾರಂಭದಿಂದ ನೋಡಿದರೆ ಆಯ್ಕೆ, ಸಾವಿನ ಕಣ್ಣಿನಿಂದ ಕೊನೆಯ ಹಂತದಲ್ಲಿ ನಿಂತು ಜೀವನವನ್ನು ನೋಡಿದರೆ ನಮಗೆ ಕಾಣುವುದು ಸ್ವೀಕಾರ. ಸ್ವೀಕರಿಸದೆ ಬೇರೆ ದಾರಿಯೇ ಇಲ್ಲ. ಆದದ್ದು ಆಗಿ ಹೋಗಿದೆ, ಅದನ್ನು ಮತ್ತೆ ತಿದ್ದಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ, ಬದಲಾಯಿಸಬೇಕಾಗಿಯೂ ಇಲ್ಲ. ಯಾಕೆ ಅಂದರೆ ಆಗುವುದು ಆಗಿ ಹೋಗಿದೆ. ಈ ಬದಲಾಯಿಸುವ ಬುದ್ಧಿ ಉಂಟಲ್ಲ, ಇದು ಹುಟ್ಟಿನಿಂದ ನೋಡಿದ್ದರಿಂದ ನಮ್ಮಲ್ಲಿ ಉಂಟಾದದ್ದು. ಹುಟ್ಟಿನ ಕಣ್ಣಿನಿಂದ ನಮ್ಮ ಜೀವನ ಇದಂ ಪ್ರಥಮವಾಗಿ ಈಗ ಪ್ರಾರಂಭ ಆಗಿದೆ, ನಾವು ಜೀವನದಲ್ಲಿ ಇಂಥದ್ದನ್ನೆಲ್ಲ ಸಾಧಿಸಬೇಕಾಗಿದೆ ಅಂತ ಈ ಕಣ್ಣಿನಿಂದ ನೋಡಿದ್ರಿಂದ, ಆಯ್ಕೆಯ ಕಣ್ಣಿನಿಂದ ನೋಡಿದ್ರಿಂದ ಇದೆಲ್ಲ ಪ್ರಾರಂಭವಾದದ್ದು, ಇದನ್ನು ಬದಲಾಯಿಸಬೇಕು ಅಂತ. ಕೊನೆಯ ಹಂತದ ಕಣ್ಣಿನಿಂದ ನೋಡಿದರೆ ಆಗ ಬದಲಾಯಿಸಬೇಕು ಎನ್ನುವ ಭಾವನೆಯೇ ಇಲ್ಲ, ಮತ್ತೇನು ಅಂದರೆ ಸ್ವೀಕಾರ, ಅಕ್ಸೆಪ್ಟೆನ್ಸ್ ಆಗಿದೆ ಅಲ್ಲ ಅಂತ. ಜೀವನವನ್ನು ನಾವು ಸ್ವೀಕರಿಸಲಿಕ್ಕೆ ಕಲಿಬೇಕಾದರೆ ಸ್ವಲ್ಪ ತಲೆ ಹಣ್ಣಾಗಬೇಕು, ಇಲ್ಲದೆ ಕಲೀಲಿಕ್ಕೆ ಗಡ್ಡ ಆದರೂ ಬಿಳಿಯಾಗಬೇಕು, ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ. ಅದೇನು ಅಂದರೆ ಎಲ್ಲ ಆಯ್ಕೆ ಮಾಡ್ತಾ ಹೋಗ್ತೇವೆ, ಕೊನೆಯಲ್ಲಿ ಬಂದು ನಿಂತು ನೋಡಿದರೆ ಕಾಣುವುದೇ ಬೇರೆ, ಆಗಬೇಕಾದದ್ದೇ ಆಗಿದೆ. ಭವಿತವ್ಯಂ ಭವತ್ಯೇವ, ಆಗಬೇಕಾದದ್ದೇ ಆಗಿದೆ. ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಸ್ವೀಕಾರ, ಈ ಜೀವನವನ್ನು ಸ್ವೀಕಾರ ಮಾಡುವುದು, ದೇವರಿಗೆ ಶರಣಾಗುವುದು, ಎರಡೂ ಒಂದೇ. ದೇವರಿಗೆ ಶರಣಾಗುವುದು ಎನ್ನುವ ಮಾತು ಹೇಳಿದ ಕೂಡಲೇ ನಮಗೇನೋ ಒಂದು ಭಾಳ ದೊಡ್ಡ ಒಂದು ವಿಷಯ, ಒಂದು ಪ್ರಪತ್ತಿ ಭಕ್ತಿ ಇನ್ನೇನೋ ಒಂದು ದೊಡ್ಡ ಸಾಧನೆ ಅಂತ ನಮಗೆ ಕಾಣುತ್ತದೆ. ಅದು ಸಾಧನೆ ಮಾಡಿ ಸಿದ್ಧಿಸುವಂಥದ್ದೇ ಅಲ್ಲ. ದೇವರಿಗೆ ಶರಣಾಗುವುದು ಅಂದರೆ ಅದರ ಮತ್ತೊಂದು ಮುಖ ಏನು ಅಂತ ಕೇಳಿದರೆ ಜೀವನವನ್ನು ಸ್ವೀಕರಿಸುವುದು ಅಂತ. ಹೇಗೆ ಆಯಿತೋ ಹಾಗೆ, ಅದರ ಒಳಿತು ಕೆಡುಕು ಇದೆಲ್ಲ ಹಾಗೆ ಇರಲಿ, ಎಲ್ಲದರ ಒಟ್ಟಿಗೆ ನಾನು ನನ್ನ ಜೀವನವನ್ನು ಸ್ವೀಕಾರ ಮಾಡುತ್ತೇನೆ ಎನ್ನುವ ಭಾವ ನಮ್ಮಲ್ಲಿ ಉಂಟಾಗುವುದು ಯಾವಾಗ ಅಂದರೆ ಕೊನೆಗೆ ಹಂತಕ್ಕೆ ಬಂದಾಗ. ಈವಲ್ಲಿ ಒಂದು ಉಂಟಲ್ಲ ಜರ್ಬು, ಈ ಇದೆಲ್ಲ ಕಮ್ಮಿ ಆದಾಗ, ಒಂದು ಪಕ್ವತೆ ಉಂಟಾದಾಗ, ಮಾಗಿದರೆ ಮಾಗುವಾಗ ಆಗ ಇದನ್ನು ಸ್ವೀಕಾರ ಮಾಡುವ ಬುದ್ಧಿ ನಮ್ಮಲ್ಲಿ ಉಂಟಾಗ್ತದೆ, ಅದು ಶರಣಾಗತಿ. ಸ್ವೀಕಾರದಲ್ಲಿ ಆಯ್ಕೆ ಇಲ್ಲ, ಹೇಗಾಯಿತೋ ಹಾಗೆ. ಆದುದರಿಂದ ಕೊನೆಯ ಹಂತದಲ್ಲಿ ಬಂದು ನಿಂತು ನೀನು ನೋಡಬೇಕು. ಆಗ ಇದನ್ನು ಹೀಗೆ ಕೊನೆಯಿಂದ ಪ್ರಾರಂಭಿಸಿದರೆ ಆಗ ಲೆಕ್ಕ ಉಂಟಲ್ಲ, ಒಂದು ಎರಡು ಮೂರರಿಂದ ಅಲ್ಲ, ಒಂದು ಎರಡು ಮೂರು ನಾಲ್ಕು ಐದು ಆರು ಪ್ರಾರಂಭಿಸುವುದುಂಟಲ್ಲ, ಇದು ಹುಟ್ಟಿನಿಂದ ಲೋಕವನ್ನು ನೋಡುವುದು, ಹುಟ್ಟಿನಿಂದ ನಮ್ಮ ಜೀವನವನ್ನು ನೋಡುವುದು, ನಮಗೆ ಬೇಕಾದ ರೀತಿ ಆಯ್ಕೆ ಮಾಡುವುದು, ನಮಗೆ ಬೇಕಾದ ರೀತಿಯ ಲೆಕ್ಕಗಳನ್ನು ಸಮೀಕರಣಗಳನ್ನು ಸಾಧಿಸುವುದು. ಕೊನೆಯಿಂದ ನೀವು ನೋಡಿದರೆ, ಶೂನ್ಯದಿಂದ ನೀನು ನೋಡಿದರೆ ಕೊನೆಗೆ ಹತ್ತು ಅಂತ ಬರ್ತದೆ, ಒಂಬತ್ತು ಹತ್ತು, ಮತ್ತು ಪುನಃ ಮೊದಲಿಂದ ಪ್ರಾರಂಭ ಆಗ್ತದೆ. ಹತ್ತರಲ್ಲಿ ಒಂದರ ಒಟ್ಟಿಗೆ ಒಂದು ಸೊನ್ನೆ ಇದೆ, ಸೊನ್ನೆಯಿಂದ ನೀನು ನೋಡಿದರೆ ಏನೂ ಇಲ್ಲ, ಲೆಕ್ಕವೇ ಬದಲಾವಣೆ ಆಗ್ತದೆ. ಆದುದರಿಂದ ಸಾಂಖ್ಯದಲ್ಲಿ ಒಂದು ಮಾತಿದೆ, ಅಂಕಾನಾಂ ವಾಮತೋಗತಿ ಅಂತ, ಅಂಕಾನಾಂ ವಾಮತೋಗತಿ ಅಂತ. ವಾಮತೋಗತಿ ಅಂದರೆ ನಾವು ಬಲಬದೆಯಿಂದ ಪ್ರಾರಂಭಿಸ್ತೇವೆ, ಅದರಲ್ಲಿ ಗಣಿತ ಉಂಟಲ್ಲ, ಅದು
ಎಡಬದಿಯಿಂದ ಪ್ರಾರಂಭಿಸಲಿಕ್ಕೂ ಆಗ್ತದೆ ಅಂತ, ವಾಮತೋ ಗತಿ ಅಂತ. ಬಲಬದಿಯಿಂದ ಪ್ರಾರಂಭಿಸಲಿಕ್ಕೂ ಆಗ್ತದೆ, ಎಡಬದಿಯಿಂದ ಪ್ರಾರಂಭಿಸಲಿಕ್ಕೂ ಆಗ್ತದೆ. ಆದ್ದರಿಂದ ಎಂಟನೆಯ ಮಗು ಅಂತ ಹೇಳಿದರೆ ಅವರು ಯಾವ ದಿಕ್ಕಿನಿಂದ ಪ್ರಾರಂಭಿಸ್ತಾರೆ ಅಂತ ಯಾರಿಗೆ ಗೊತ್ತು? ಹೊಚ್ಚ ಹೊಸ ವಿಷಯ. ಅಷ್ಟು ಹೇಳಿ ಅವರು ಹೋದರು, ನಿನ್ನ ಎಚ್ಚರಿಕೆಯಲ್ಲಿ ನೀನು ಇರು ಅಂತ. ಹೇಳಬೇಕಾದದ್ದೇ ಇರಲಿಕ್ಕೂ ಸಾಕು. ಆದರೆ ಕಂಸನಿಗೆ ಏನಾಯಿತು ಅಂದರೆ, ಆಕಾಶವಾಣಿಯನ್ನು ಅವನು ಯಾವ ರೀತಿ ಕೇಳುವುದರಲ್ಲಿ ತಬ್ಬಿಬ್ಬಾಗಿದ್ದಾನೋ, ಹೇಗೆ ಕೇಳಬೇಕೋ ಹಾಗೆ ಕೇಳುವುದಕ್ಕೆ ಸಾಧ್ಯವಾಗದೆ ಹೋಯಿತೋ, ನಾರದರ ಮಾತನ್ನು ಕೂಡ ಹೇಗೆ ಕೇಳಬೇಕೋ ಹಾಗೆ ಕೇಳುವುದು ಸಾಧ್ಯವಾಗದೆ, ಹಾಗಾದರೆ ದೇವಕಿಗೆ ಹುಟ್ಟಿದ ಮೊದಲನೆಯ ಮಗುವೇ ನನ್ನನ್ನು ಕೊಲ್ಲುವ ಸಾಧ್ಯತೆ ಇದೆ. ಎಂಟನೆಯ ಮಗು ಮಾತ್ರ ಅಲ್ಲ. ಯಾಕಂದರೆ ಯಾರ ಲೆಕ್ಕ ಎಲ್ಲಿಂದ ಪ್ರಾರಂಭ ಆಗ್ತದೋ ಯಾರಿಗೆ ಗೊತ್ತು? ಈ ಎನ್ನುವ ಭಾವದಲ್ಲಿ ಇದ್ದದರಿಂದ ಏನು ಮಾಡಿದ ಅಂದರೆ, ದೇವಕಿಯನ್ನು ವಾಸುದೇವನನ್ನು ಅವನು ಸೆರೆ ಮನೆಗೆ ತಳ್ಳಿದ. ಅವರಿಬ್ಬರನ್ನು ಒಂದು ಇದರಲ್ಲಿ ಹಾಕಿದ, ಕಾರಾಗಾರದಲ್ಲಿ ಹಾಕಿದ. ತಮಾಷೆಗೆ ಒಂದು ಮಾತು ಹೇಳಬೇಕಾದ್ರೆ ಇಬ್ಬರನ್ನೂ ಒಂದೇ ಕೊಣೆಯಲ್ಲಿ ಹಾಕಿದ್ದಾನೆ ಪಾಪ. ಬೇರೆ ಬೇರೆ ಮಾಡಲಿಲ್ಲ, ಅಷ್ಟು ಕೆಟ್ಟವನಲ್ಲ. ಬಹಳ ಆಶ್ಚರ್ಯ ಅದು. ಒಂದು ಮಗುವಾಯಿತು, ಒಂದನೆಯ ಮಗುವಾಯಿತು. ಒಂದನೆಯ ಮಗುವಾದ ಕೂಡಲೇ ಅದನ್ನು ವಾಸುದೇವ ತಗೊಂಡು ಬಂದ. ಅದು ಗಂಡು ಮಗು, ಅದನ್ನು ತಗೊಂಡು ಬಂದ. ಒಂದು ಕ್ಷಣ ಅವನಿಗೆ ಕಷ್ಟ ಆಯ್ತಂತೆ. ಆ ಸಣ್ಣ ಮಗುವನ್ನು, ಆ ಶಿಶುವನ್ನು, ಇದು ತನ್ನನ್ನು ಕೊಲ್ಲುವ ಸಾಧ್ಯತೆ ಇದೆ ಅಂತ ನಂಬುವುದುಂಟಲ್ಲ, ಅದು ಅರಿವಿನ ಕೇಳು. ನನಗೆ ಎಷ್ಟೋ ಸರ್ತಿ ಭಾಳ ಆಶ್ಚರ್ಯ ಆಗ್ತದೆ. ಭಾಳ ಆಶ್ಚರ್ಯ ಅಂದರೆ ಶಾಕ್ ಆಗ್ತದೆ. ಈಗ ನಾವು ಯಾವ ರೀತಿ ಯೋಚನೆ ಮಾಡುವುದನ್ನು ಕಲ್ತಿದ್ದೇವೆ ಅಂದರೆ, ಭಾಗವತ ಅದನ್ನೆಲ್ಲ ಭಾಳ ಸೂಕ್ಷ್ಮ ಸಂಗತಿಗಳನ್ನು ಹೇಳುತ್ತೆ. ನಮ್ಮ ಶತ್ರುಗಳ ಮಕ್ಕಳನ್ನು ನಾವು ಯಾರನ್ನು ನಮ್ಮ ಶತ್ರುಗಳು ಅಂತ ಭಾವಿಸಿದ್ದೇವೆಯೋ, ಆ ಶತ್ರು ಸ್ಥಾನದಲ್ಲಿ ಇರುವ ವ್ಯಕ್ತಿಗಳ ಮಕ್ಕಳನ್ನು ಕೂಡ ನಾವು ಯಾವ ರೀತಿ ಭಾವಿಸ್ತೇವೆ ಅಂದರೆ, ಇವರು ಒಂದಲ್ಲ ಒಂದು ದಿವಸ ನಮ್ಮನ್ನು ಕೊಲ್ಲುವವರಾಗಿಯೇ ಪರಿವರ್ತನೆ ಆಗುತ್ತಾರೆ ಅಂತ. ಸಣ್ಣ ಮಕ್ಕಳನ್ನು ಸಣ್ಣ ಮಗು ಅಂತ ನೋಡಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ, ಸಾಧ್ಯವಾಗದೆ ಹೋಗಿದೆ. ಇದು ಅರಿವಿನ ಕೇಡು. ಮನುಷ್ಯನ ಒಂದು ಸ್ವಾಭಾವಿಕತೆ ಉಂಟಲ್ಲ, ಮುಗ್ಧತೆ ಉಂಟಲ್ಲ, ಅದು ಕೆಡುವುದಕ್ಕೆ ಪ್ರಾರಂಭ ಆದರೆ ಅದಕ್ಕೆ ಕೊನೆಯೇ ಇಲ್ಲ. ಅವರ ಮಕ್ಕಳಲ್ವಾ, ನಮ್ಮ ಶತ್ರು ಸ್ಥಾನದಲ್ಲಿ ನಾವು ಯಾರನ್ನು ಇಟ್ಟಿದ್ದೇವೆ ಅವರ ಮಕ್ಕಳಲ್ವಾ, ಈ ಮಕ್ಕಳನ್ನು ಕೊಲ್ಲುವುದೇ ಸೂಕ್ತ ಎನ್ನುವ ಮಾತುಗಳನ್ನು ಆಡುವುದಕ್ಕೂ ನಾವು ಹೇಸುವುದಿಲ್ಲ. ಯಾಕೆ ಅಂದರೆ ನಮ್ಮ ಇನ್ನೋಸೆನ್ಸ್ ಕೆಟ್ಟು ಹೋಗಿದೆ. ಇದು ಅರಿವಿನ ಕೇಡು. ಈ ಮಾತನ್ನು ಕಂಸನ ಚಿತ್ರಣದಲ್ಲಿ ಭಾಗವತ ಹೇಳ್ತದೆ. ಕೃಷ್ಣ ದೇವರು ಪೂರ್ಣಾವತಾರಿ ಹುಟ್ಟಬೇಕಾಗಿದ್ದರೆ, ಮಗುವಾಗಿ ಹುಟ್ಟಬೇಕಾಗಿದ್ದರೆ ಎಷ್ಟು ಮಕ್ಕಳು ಸಾಯಬೇಕು? ಇದು ಏನು ಕಥೆ? ಹಾಗೆ ಒಂದು ಮಗುವನ್ನು ಕೊಂದ, ಒಂದು ಮಗುವನ್ನು ಕೊಂದದ್ದೇ ಸಾಕು. ಯಾಕಂದರೆ ಅವನ ಚರ್ಯೆಯೇ ಬದಲಾವಣೆಯಾಗಿರುತ್ತೆ. ಅದು ಕೊಲ್ಲುವ ತನಕ ಮಾತ್ರ. ಭಾಳ ಆಶ್ಚರ್ಯ. ಕರ್ಮ ಎನ್ನುವುದು, ನಾವು ಮಾಡುವ ಕೆಲಸ ಎನ್ನುವುದು ನಮ್ಮ ಮನಸ್ಸಿನ ಮೇಲೆ ಹೇಗೆ ಅದು ತನ್ನ ಅತಿ ತೀವ್ರವಾಗಿರತಕ್ಕ ಮುದ್ರೆಯನ್ನು ಒತ್ತುತ್ತದೆ ಅಂತ ಅದು ಮಾಡಿದ ಮೇಲೆ ಗೊತ್ತಾಗೋದು. ಯಾವುದೇ ಆದರೂ ಒಂದು ಕೆಲಸ ಮಾಡುವಲ್ಲಿಯ ತನಕ ಮಾತ್ರ ದ್ವಂದ್ವ. ಮಾಡಿದರೆ ಆ ದ್ವಂದ್ವವನ್ನು ಮೀರಿ ಅದನ್ನು ಅಲ್ಲಿ ಇಟ್ಟು ನಾವೊಂದು ನಮ್ಮ ಮನಸ್ಸನ್ನು ಪ್ರಬಲವಾಗಿ ಟ್ರೈನಿಂಗ್ ಕೊಟ್ಟು ನಮಗೆ ಬೇಕಾದ್ದನ್ನು ಸಾಧಿಸಬೇಕು ಎನ್ನುವ ಕಾರಣದಿಂದ ನಾವು ಒಂದು ಕೆಲಸ ಒಂದು ಸತಿ ಮಾಡಿದರೆ ಫಿನಿಶ್ಡ್, ಮತ್ತೆ ಅದನ್ನು ಮಾಡ್ತಾ ಹೋಗ್ತೇವೆ. ಬಹಳ ಆಶ್ಚರ್ಯ. ದ್ವಂದ್ವ ಕಾಡುವುದು ಮನುಷ್ಯ ಬೆಳೆಯುವುದಕ್ಕೆ ಬೇಕಾದ ಒಂದು ಸ್ಥಿತಿ. ನಮಗೆ ದ್ವಂದ್ವ ಕಾಡಬೇಕು. ಕಾಡಿದರೆ ಮಾತ್ರ ನಾವು ಬೆಳೆಯುವುದಕ್ಕೆ ಸಾಧ್ಯ. ಈ ಕೆಲಸ ಮಾಡಬೇಕೋ ಬೇಡವೋ ಎನ್ನುವ ಸಂಗತಿ ನಮ್ಮನ್ನು ಕಾಡಬೇಕು, ನಮ್ಮ ಮನಸ್ಸನ್ನು. ಅದು ಕಾಡದೆ ಅಥವಾ ಕಾಡುತ್ತಾ ಇದ್ದರೂ ಕೂಡ ಆ ಮಾತನ್ನು ನಾವು ಕೇಳಿಸಿಕೊಳ್ಳುವುದಕ್ಕೆ ಸಿದ್ಧರಿಲ್ಲದೆ ನಮ್ಮ ಮನಸ್ಸಿಗೆ ನಾವೇ ಒತ್ತಡ ಹಾಕಿ ಒತ್ತಾಯದಿಂದ ನಾವು ಒಂದು ಕೆಲಸ ಮಾಡಿದರೆ ಮತ್ತೆ ಮಾಡ್ತಾನೇ ಹೋಗ್ತೇವೆ, ರಾಕ್ಷಸರಾಗ್ತೇವೆ. ಮನುಷ್ಯರು ರಾಕ್ಷಸರಾಗುವುದಕ್ಕೆ
ಹೆಚ್ಚಿಗೆ ಹೊತ್ತೇನೂ ಇಲ್ಲ. ಹಾಗಾಗಿ 1, 2, 3, 4, 5, 6 ಮಕ್ಕಳನ್ನು ಕೊಂದ, ನೇರವಾಗಿ ಕೊಂದ. 6 ಮಕ್ಕಳನ್ನು ಕಳೆದುಕೊಂಡ ತಾಯಿ ಯಾರು? ಕೃಷ್ಣ ಹುಟ್ಟಬೇಕಾಗಿದ್ದರೆ 6 ಮಕ್ಕಳನ್ನು ಕಳೆದುಕೊಂಡ ಪುತ್ರ ಶೋಕದಲ್ಲಿ ತಾಯಿ ಬೇಯದೇ ಇದ್ದರೆ ದೇವರು ಹುಟ್ಟುವುದಿಲ್ಲ. ಏನು ಕಷ್ಟ ಇದು! ಲೋಕದಲ್ಲಿ ನಾವು ಭಾವಿಸಿದ ಹಾಗೆ ಎಲ್ಲ ಆಗ್ತಾ ಹೋದರೆ ಅಲ್ಲಿ ದೇವರ ಪ್ರವೇಶ ಇಲ್ಲ. ದೇವರ ಪ್ರವೇಶ ಆಗಬೇಕಾಗಿದ್ದರೆ ಈ ಲೋಕದಲ್ಲಿ, ಲೋಕ ಜೀವನದ ಮಧ್ಯದಲ್ಲಿ ದೇವರ ಪ್ರವೇಶ ಆಗಬೇಕಾಗಿದ್ದರೆ ಸಫರಿಂಗ್, ದುಃಖ, ನೋವು, ನಮ್ಮ ಅಹಂಕಾರಕ್ಕೆ ಪೆಟ್ಟು ಬಿದ್ದು ನಾವು ಯೋಚನೆ ಮಾಡಿದ್ದು ಯಾವುದೂ ಆಗದೆ, ಯಾರು ಯೋಚನೆ ಮಾಡಿದ್ದು ಆಗಬಾರದು ಅಂತ ನಾವು ಭಾವಿಸ್ತೇವೋ ಅವರು ಯೋಚನೆ ಮಾಡಿದ್ದು ಆದ ಹಾಗೆ ನಮಗೆ ಭಾಸವಾಗಿ, ನಮಗೆ ಇನ್ನೂ ಇಲ್ಲ, ನಮ್ಮ ಯೋಚನೆ ನಮಗೆ ಆಗುವುದಕ್ಕಿಂತ ಹೆಚ್ಚಿಗೆ ನಾವು ಯಾರ ಕುರಿತು ನಾವು ದ್ವೇಷ ಸಾಧಿಸ್ತಾ ಇದ್ದೇವೋ ಅವರ ಯೋಚನೆ ಇಲ್ಲಿ ಪೂರ್ತಿಯಾಯಿತು ಅಂತ ಭಾಸ ಆದರೆ ನಮಗೆ ಆಗುವ ಪೆಟ್ಟು ಉಂಟಲ್ಲ, ಅದು ತೀವ್ರವಾದದ್ದು. ಈ ಎಲ್ಲ ನೋವುಗಳ ಮಧ್ಯದಲ್ಲಿ ನೋವು ಅನುಭವಿಸದೆ, ಹರ್ಟ್ ಆಗದೆ ಹಾರ್ಟ್ ವಿಕಾಸವಾಗುವುದೇ ಇಲ್ಲ. ಭಾಳ ಆಶ್ಚರ್ಯ. ಹಾಗಾಗಿ ಕೃಷ್ಣ ಹುಟ್ಟಬೇಕಾದರೆ ಕೃಷ್ಣನ ತಾಯಿಗೆ ಮತ್ತು ಕೃಷ್ಣನ ತಂದೆಗೆ ಈ ಲೋಕದಲ್ಲಿ ಪುತ್ರ ಶೋಕ ಅವರಷ್ಟು ಪಟ್ಟವರು ಬೇರೆ ಯಾರೂ ಇಲ್ಲ. 6 ಮಂದಿ ಗಂಡು ಮಕ್ಕಳನ್ನು ಕಂಡು 7ನೇ ಮಗು ಹುಟ್ಟಬೇಕಾಗಿದ್ದರೆ ಒಂದು ವಿಲಕ್ಷಣವಾದ, ಒಂದು ವಿಶೇಷವಾಗಿರತಕ್ಕ ಸಂಗತಿ ಸಂಭವಿಸಿತು ಅಂತ ಭಾಗವತ ಹೇಳುತ್ತದೆ. ಅದು ಏನು ಅಂದರೆ, ಬಲರಾಮ ಹುಟ್ಟಿದ. ವಸುದೇವನಿಗೆ 2 ಹೆಂಡತಿಯರು, ದೇವಕಿ ಮತ್ತು ರೋಹಿಣಿ ಅಂತ. ದೇವಕಿ ಕೃಷ್ಣನ ತಾಯಿ, ರೋಹಿಣಿ ಬಲರಾಮನ ತಾಯಿ. ಬಲರಾಮನ ತಾಯಿಯಾದ ರೋಹಿಣಿ ನಂದಗೋಕುಲದಲ್ಲಿದ್ದಾಳೆ, ದೇವಕಿ ಇವನ ಒಟ್ಟಿಗೆ ಇದ್ದಾಳೆ, ಮಥುರೆಯಲ್ಲಿದ್ದಾಳೆ, ಕಾರಾಗಾರದಲ್ಲಿದ್ದಾಳೆ, ಸಹವರ್ತಿನಿ. ಏಳನೆಯ ಮಗುವನ್ನು ದೇವಕಿ ಹೊತ್ತಿದ್ದಾಗ, ಸರಿಯಾಗಿದ್ದಾಗ ಆ ಮಗುವನ್ನು ದೇವಕಿಯ ಗರ್ಭದಿಂದ ಏನು ಅದನ್ನು ವಸುದೇವನ ಮತ್ತೊಬ್ಬಳು ಹೆಂಡತಿಯಾದ ರೋಹಿಣಿಯ ಗರ್ಭಕ್ಕೆ ಸ್ಥಳಾಂತರಿಸಲಾಯಿತು ಅಂತ. ಇದು ಭಾಳ ವಿಚಿತ್ರವಾಗಿರ್ತಕ್ಕ ಒಂದು ಸಂಗತಿ. ಸ್ಥಳಾಂತರಿಸಲಾಯಿತು. ಒಂದು ಗರ್ಭ ಅಂದರೆ ಏನು? ಒಂದು ಜಾಗ, ಒಂದು ಸ್ಥಾನ, ಮಕ್ಕಳು ಬೆಳೆಯಬೇಕಾದ ಯೋಗ್ಯವಾದ ವಾತಾವರಣ ಇರತಕ್ಕಂತಹ ಒಂದು ಕೋಶ. ಈ ಕೋಶದಿಂದ ಈ ಮಗುವನ್ನು ತೆಗೆದು ಅಲ್ಲಿ ಮತ್ತೆ ಒಂದು ಕೋಶದಲ್ಲಿ ಅದನ್ನು ಸ್ಥಾಪನೆ ಮಾಡಲಾಯಿತು, ಅದನ್ನು ಸ್ಥಳಾಂತರಿಸಲಾಯಿತು. ಆದುದರಿಂದ ಬಲರಾಮನಿಗೆ ಹೆಸರು ಸಂಕರ್ಷಣ ಅಂತ. ಸಂಕರ್ಷಣ ಅಂದರೆ ಸೆಳೆಯಲ್ಪಟ್ಟವ ಅಂತ. ಕರ್ಷಣ, ಸಂಕರ್ಷಣ, ಕೃಷ್ಣನು ಕರ್ಷಣನೇ. ಕೃಷ್ಣನದರಲ್ಲಿ ಒಂದು ಕರ್ಷಣ ಇದೆ, ಆಕರ್ಷಣ ಇದೆ. ಇವನು ಸಂಕರ್ಷಣ ಅಂದರೆ ಸೆಳೆಯಲ್ಪಟ್ಟವ ಅಂತ. ಹೀಗೆ ದೇವಕಿಯ ಗರ್ಭದಿಂದ ಅದನ್ನು ರೋಹಿಣಿಯ ಗರ್ಭಕ್ಕೆ ಸ್ಥಳಾಂತರಿಸಲಾಯಿತು. ಅವನು ಅಲ್ಲಿ ಬೆಳೀತಾ ಇದ್ದ. ಅವನು ಕೃಷ್ಣನಿಗಿಂತ 1 ವರ್ಷ ದೊಡ್ಡವ. ಅವನಲ್ಲಿ ಬೆಳೀತಾನೆ, ಅವನು ಹುಟ್ಟುತ್ತಾನೆ, ಬೆಳೀತಾನೆ. ಇಲ್ಲಿ 7ನೆಯ ಗರ್ಭಕ್ಕೆ ಗರ್ಭಸ್ರಾವ ಆಯಿತು ಅಂತ ಹೇಳ್ತಾರೆ ಅಂತ ಹೇಳಿ ಕಂಸನ ಕಣ್ಣನ್ನು ಮರೆ ಮಾಡ್ತಾರೆ. 6 ಮಕ್ಕಳನ್ನು ಕೊಂದು 7ನೆಯ ಮಗುವಿಗೋಸ್ಕರ ಕಾಯ್ತಾ ಇದ್ದ ಅಂತ ಕಂಸನಿಗೆ ಯಾವ ಸುದ್ದಿ ಮುಟ್ತದೆ ಅಂದರೆ ದೇವಕಿಯ ಗರ್ಭಪಾತ ಆಯಿತು ಅಂತ. ಆಮೇಲೆ ಕೃಷ್ಣ ಹುಟ್ಟುವುದಕ್ಕೆ 1 ವರ್ಷ ಮುಂಚೆ ಬಲರಾಮ ಹುಟ್ಟಿದ್ದ. ಕೃಷ್ಣನಿಗೂ ಬಲರಾಮನಿಗೂ 1 ವರ್ಷ ವ್ಯತ್ಯಾಸ. ಈ 8ನೇ ಮಗು, ಈ ಗರ್ಭ ದೇವಕಿಯಲ್ಲಿ ಬೆಳೀತಾ ಇದ್ದಾಗ ವಿಶೇಷವಾಗಿರತಕ್ಕ ಬದಲಾವಣೆಗಳಾಗಲಿಕ್ಕೆ ಪ್ರಾರಂಭವಾಯಿತಂತೆ. ಒಂದು ಬಹಳ ಸ್ವಾರಸ್ಯದ ವ್ಯಾಖ್ಯಾನ ಇದೆ. ವ್ಯಾಖ್ಯಾನ ಅಂದರೆ ಇದು 8ನೆಯ ಮಗು ಅಂತ ಕಂಸನಿಗೆ ಒಂದು ಸೂಚನೆ ಸಿಕ್ಕಿ ಅವನು ಬಹಳ ತೀವ್ರವಾಗಿ
ಇದು ಮಾಡ್ತಾ ಇದ್ದ, ಏನು ಕಾಯ್ತಾ ಇದ್ದ, ಆಲೋಚನೆ ಮಾಡ್ತಾ ಇದ್ದ. ಆವಾಗ ಒಂದು ವ್ಯಾಖ್ಯಾನ ಹೇಳೋದು ಏನು ಅಂದರೆ, ಮನೆಯಲ್ಲಿ ಈ ದೇವಕಿ ಮತ್ತು ವಸುದೇವರನ್ನು ಸೆರೆಮನೆಯಲ್ಲಿ ಇಟ್ಟು ಈ ಸೆರೆಮನೆಯನ್ನು ಕಾಯ್ತಾ ಇದ್ದಂತಹ ಪಹರೆ ಮಾಡ್ತಾ ಇದ್ದಂತಹ ಸೈನಿಕರು ಅವರ ಮನೆಯಲ್ಲಿ ತಮ್ಮ ತಮ್ಮ ಮನೆಯಲ್ಲಿ ತಮ್ಮ ತಮ್ಮ ಪತ್ನಿಯರೊಟ್ಟಿಗೆ ನಾವು ದೇವಕಿಗೆ ಮತ್ತು ವಸುದೇವನಿಗೆ ಪಹರೆ ಕೊಡ್ತಾ ಇದ್ದೇವೆ ಇನ್ನು ಹುಟ್ಟುವ ಮಗುವಿಗೆ ಅಂತ ಹೇಳ್ತಾ ಇದ್ದಾಗ ಆ ಪಹರೆದಾರರ ಪತ್ನಿಯರು ಹೇಳಿದ್ರಂತೆ, ಇನ್ನು ಮುಂದೆ ಹುಟ್ಟಲಿರುವ ಮಗುವಿಗೆ ನೀವು ಪಹರೆ ಕೊಡ್ತಾ ಇದ್ದೀರಿ, ಅವನು ಭಾಳ ದೊಡ್ಡ ಮನುಷ್ಯನೇ ಇರಬೇಕು ಅಂತ. ಹುಟ್ಟಿದ ಅವರಿಗಲ್ಲ, ಇನ್ನು ಮುಂದೆ ಹುಟ್ಟಲಿರುವ ಒಂದು ಮಗುವಿಗೆ ಈಗಿನಿಂದಲೇ ನೀವು ಪಹರೆ ಕೊಡ್ತಾ ಇದ್ದೀರಲ್ಲ, ಪ್ರಾಯ ದೇವಕಿಯ ಈ ಮಗು ಉಂಟಲ್ಲ, ನೀವು ಯಾವುದಕ್ಕೆ ಪಹರೆ ಕೊಡ್ತಾ ಇದ್ದೀರಿ, ಯಾವುದನ್ನು ಕಾಯ್ತಾ ಇದ್ದೀರಿ, ಆ ಮಗು ಭಾಳ ದೊಡ್ಡ ಮನುಷ್ಯನೇ ಇರಬೇಕು ಅಂತ ಹೆಂಗಸರು ಸ್ವಾಭಾವಿಕವಾಗಿ ಹೆಂಗಸರನ್ನು ಬಿಟ್ಟು ಕೊಡುವುದೇ ಇಲ್ಲ, ಆ ಹಾಗೆ ಮಾತಾಡಿದ್ರಂತೆ. ಒಂದು ವ್ಯಾಖ್ಯಾನ ಅದು ಅಂದರೆ, ಪೂರ್ತಿಯಾಗಿ ಒಂದು ಕಂಸನನ್ನು ಬಿಟ್ಟು ಇಡೀ ವಾತಾವರಣ, ಕಾರಾಗೃಹದ ವಾತಾವರಣ ಒಂದು ವಿಶೇಷವಾಗಿ ಬದಲಾವಣೆ ಆಗ್ತಾ ಇತ್ತು. ಒಂದು ಪ್ರೀತಿಯ ಒಂದು ಭಾವನೆ ಬೆಳೀತಾ ಇತ್ತಂತೆ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ. ಶ್ರಾವಣ ಮಾಸ ಅಂದರೆ ಮಳೆ ಬರ್ತದೆ, ಸೋಣ. ಶ್ರಾವಣ ಮಾಸದ ಕೃಷ್ಣ ಪಕ್ಷ, ಬಹಳ ತೀವ್ರವಾಗಿ ಮಳೆ ಬರ್ತಾ ಇದೆ. ಮಧ್ಯರಾತ್ರಿಯ ಹೊತ್ತಿನಲ್ಲಿ ದೇವತೆಗಳೆಲ್ಲ ಸೇರಿ ಅದನ್ನು ಭಾಗವತ ಅಲಂಕಾರಿಕವಾಗಿ ವರ್ಣಿಸ್ತದೆ. ಅಂದರೆ ದೇವತೆಗಳೆಲ್ಲ ಸೇರಿ, ಬ್ರಹ್ಮ ಇಂದ್ರ ಐತೆ ಇವರೆಲ್ಲ ಸೇರಿ, ಬ್ರಹ್ಮಾದಿಗಳೆಲ್ಲ ಸೇರಿ ಭಗವಂತ ಈ ಮರ್ತ್ಯಲೋಕದಲ್ಲಿ ಅವತಾರ ಮಾಡುವ ಹೊತ್ತು ಬಂತು ಅಂತ ಅವರನ್ನು ಸ್ತುತಿಸ್ತಾನೆ. ಎಲ್ಲರ ಸ್ತುತಿಯ ಮೂಲಕ ದೇವರು ಬರುವುದು. ಯಾವ ರೀತಿ ಸ್ತುತಿಸ್ತಾರೆ, ದೇವರು ಅಂದರೆ ಎಂಥದ್ದು ಅಂತ ಸ್ತುತಿಸ್ತಾರೆ, ಭಾಳ ಒಂದು ಲೆಕ್ಕ ಇದೆ ಅದರಲ್ಲಿ. ಏಕಾಯನೋ ಸೌ ದ್ವಿಫಲ ತ್ರಿಮೂಲ ಚ ಅತೂರಸ ಪಂಚಶಿಪ ಷಡಾತ್ಮ ಸಸಪ್ತತ್ವಕ್ ಅಷ್ಟವಿಟಪ ನವಾಕ್ಷ ದಶಚ್ಛದೋ ದ್ವಿಖಗೋ ಹಿ ಆದಿವೃಕ್ಷ. ಭಾಳ ಅದ್ಭುತವಾಗಿದೆ ಆ ಮಾತು. ಅದು ಎಂಥದ್ದು ಅಂತ ಕೇಳಿದರೆ, ಇದು ಎಲ್ಲ ಈ ಪ್ರಪಂಚ ಲೋಕ ವ್ಯಾಪಾರ ಜೀವನ ವ್ಯಾಪಾರ ಯಾವುದೋ ಒಂದು ಬೇರಿನಿಂದ ಪ್ರಾರಂಭ ಆಯಿತು. ಏಕಾಯನೋ ಸೌ, ಒಂದು ತಾಯಿ ಬೇರಿದೆ, ಮೂಲ ಬೇರು ಬೀಜ, ಅದರಿಂದ ಪ್ರಾರಂಭ ಆಯಿತು. ಯಾವುದೋ ಒಂದರಿಂದ ಇದು ಪ್ರಾರಂಭ ಆಯಿತು. ಯಾಕೆಂದರೆ ಯಾವ ಲೆಕ್ಕವೂ ಕೂಡ ಪ್ರಾರಂಭ ಆಗುವುದು ಸೊನ್ನೆಯಿಂದ ಅಲ್ಲ, ಅದು ಒಂದರಿಂದ ಪ್ರಾರಂಭ ಆಗುವುದು. ಸೊನ್ನೆಯಲ್ಲಿ ಅದು ಇಲ್ಲುವುದು ಅಷ್ಟೇ, ಅದು ಪ್ರಾರಂಭವಾಗಬೇಕಾಗಿದ್ದರೆ ಒಂದು ಬೇಕು. ಶಾಸ್ತ್ರಗಳಲ್ಲಿ ಒಂದು ಮಾತಿದೆ ಏನು ಅಂದರೆ, ಒಂದು ಸಣ್ಣ ಲೆಕ್ಕ, ಒಂದು ಕೂಡಿಸು ಒಂದು ಅಂದರೆ ಎಷ್ಟು ಅಂತ, ಭಾಳ ಸಣ್ಣ ಲೆಕ್ಕ, ಯಾರಿಗೂ ಗೊತ್ತುಂಟು. ಒಂದು ಸೇರಿಸು ಒಂದು ಅಂದರೆ ಎಷ್ಟು ಅಂತ ಪ್ರತಿಯೊಬ್ಬರು ಹೇಳ್ತಾರೆ, ಎರಡು ಅಂತ. ಒಂದು ಸೇರಿಸು ಒಂದು ಎರಡು ಅಂತ ಲೆಕ್ಕ ಕೊಟ್ಟವ ಹೇಳ್ತಾನೆ, ಹೌದಾ ಅಂತ ಕೇಳ್ತಾನೆ. ಅವು ತಪ್ಪು ಅಂತಲೂ ಹೇಳೋದಿಲ್ಲ, ಸರಿ ಅಂತಲೂ ಹೇಳೋದಿಲ್ಲ. ಒಂದು ಸೇರಿಸು ಒಂದು ಅಂದರೆ ಎಷ್ಟು, ಎಲ್ಲರೂ ಹೇಳ್ತಾರೆ ಎರಡು ಅಂತ. ಅದಕ್ಕೆ ಅವ ಹೇಳ್ತಾನೆ, ನನ್ನ ಮಾತನ್ನು ನೀವು ಸರಿಯಾಗಿ ಕೇಳಲಿಲ್ಲ. ಸರಿಯಾಗಿ ಕೇಳಿದರೆ ಒಂದು ಸೇರಿಸು ಒಂದು ಅಂದರೆ ಎಷ್ಟು ಅಂತ ಕೇಳಿದ್ದೆ ನಾನು, ನೀವು ಎರಡು ಅಂತ ಹೇಳ್ತೀರಿ, ನೀವು ಸೇರಿಸಲಿಲ್ಲ. ಸೇರಿಸಿದರೆ ಅದು ಒಂದೇ ಅಂತ, ಒಂದು ಒಂದಕ್ಕೆ ಒಂದನ್ನು ನೀವು ಸೇರಿಸಿದರೆ ಕೂಡಿಸಿದರೆ ಎಷ್ಟಾಗಬೇಕಾದದ್ದು ಒಂದೇ ಆಗಬೇಕು, ಸೇರಿಸದೇ ಇದ್ದರೆ ಮಾತ್ರ ಎರಡಾಗು. ನೀವು ಎರಡು ಅಂತ ಹೇಳಿದರೆ ಅದರ ಅರ್ಥ ಏನು ಅಂದರೆ ಸೇರಿಸಲಿಲ್ಲ ಅಂತ ಅರ್ಥ. ಸೇರಿಸಿದರೆ, ಓ ಅದು ಹೌದಲ್ಲ, ಸೇರಿಸು ಎನ್ನುವುದರಲ್ಲಿದು, ಕೂಡಿಸು ಎನ್ನುವುದರಲ್ಲಿದು, ಪ್ಲಸ್ ಮಾಡಿದರೆ ಅದು ಮುಂದಕ್ಕೆ ಹೋಗುವುದಿಲ್ಲ. ಪ್ಲಸ್ ಮಾಡದಿದ್ದರೆ ಎರಡು. ನಾನೇನು ಹೇಳಿದ್ದು, ಎರಡಿದೆ ಅದನ್ನು ಸೇರಿಸಿದರೆ ಒಂದೇ. ಒಂದು ಕೂಡಿಸು ಒಂದು ಅಂತ ಹೇಳುವಾಗ ಎಷ್ಟಾಯಿತು, ಎರಡಾಯಿತು. ಒಂದು ಇದೆ ಅದು ಎರಡಾಯಿತು, ಕೂಡಿಸಿದರೆ ಒಂದೇ ಆಗಬೇಕಾದದ್ದಲ್ವಾ. ಹಾಂ, ಅದು ಹಾಗೆ, ಅದೊಂದು ಲೆಕ್ಕ ಇದೆ. ಹಾಗಾಗಿ ಆಧ್ಯಾತ್ಮಿಕವಾದ ಲೆಕ್ಕ ಉಂಟಲ್ಲ, ಅದು
ನಾವು ಕಲಿತ ಲೆಕ್ಕ ಅಲ್ಲ, ನಾವು ಕಲಿತ ಲೆಕ್ಕವನ್ನು ಮರೆತರೆ ನಮ್ಮಲ್ಲಿ ಹುಟ್ಟಬಹುದಾದ ಒಂದು ವಿಶೇಷವಾದ ಲೆಕ್ಕ ಅದು. ಸೊ ಇದೇನು ಹೇಳ್ತಾರೆ ಅಂದರೆ, ಈ ಇಡೀ ಲೋಕ ವ್ಯವಹಾರ ಒಂದು ಬಹಳ ದೊಡ್ಡ ಒಂದು ಒಂದು ಮರ ಬೀಜದಿಂದ, ಒಂದು ಬೀಜದಿಂದ ಈ ಒಂದು ಮರ ಇಷ್ಟು ಬೆಳೆಯಿತು. ಏಕಾಯನೋಸವು ದ್ವಿಫಲ, ದ್ವಿಫಲ ಅಂದರೆ ಎರಡು ಹಣ್ಣಿದೆ ಇದರಲ್ಲಿ. ಈ ಒಂದು ಬೀಜದಲ್ಲಿ ಹುಟ್ಟುವಂಥ ಗಿಡ ದೊಡ್ಡ ಮರವಾಗ್ತದಲ್ಲ, ಈ ಮರದಲ್ಲಿ ಎರಡೇ ಹಣ್ಣು, ಮೂರನೇದಿಲ್ಲ. ಎರಡು ಹಣ್ಣು ಯಾವುದು? ಎರಡು ಹಣ್ಣು ಯಾವುದು ಅಂತ ಕೇಳಿದರೆ, ಒಂದು ಶ್ರೇಯಸ್ಸು ಮತ್ತು ಒಂದು ಪ್ರೇಯಸ್ಸು ಅಂತ. ಶ್ರೇಯಸ್ಸು ಅಂದರೆ ಶ್ರೇಯಸ್ಸು ಅಂತ ಹೇಳಿ, ಪ್ರೇಯಸ್ಸು ಅಂದರೆ ಏನು? ಪ್ರೇಯಸ್ಸು ಅಂದರೆ ನಮಗೆ ಪ್ರಿಯವಾದದ್ದು ಅಂತ ಅರ್ಥ. ಆ ಅರ್ಥವೇ ಹಾಗೆ, ಪ್ರೇಯಸ್ಸು ಅಂದರೆ ಪ್ರಿಯವಾದದ್ದು, ಆಪ್ಯಾಯನ, ನಮಗೆ ಬೇಕು ಬೇಕಾದದ್ದು, ನಮ್ಮ ಬಯಕೆಗಳನ್ನೆಲ್ಲ ಈಡೇರಿಸುವಂಥದ್ದು. ನಮ್ಮ ಬಯಕೆಗಳನ್ನೆಲ್ಲ ಇಟ್ಟರೆ, ಅದನ್ನೆಲ್ಲ ಒಂದು ರಾಶಿ ಮಾಡಿಟ್ಟರೆ ಅದಕ್ಕೆ ಪ್ರೇಯಸ್ಸು ಅಂತ ಹೆಸರು. ನಮಗೆ ಬಹಳ ಪ್ರಿಯವಾಗಿರತಕ್ಕ ಸಂಗತಿ ಭೋಗ ಅಂತ ಅರ್ಥ ಅದಕ್ಕೆ. ಆಮೇಲೆ ಮತ್ತೆ ಒಂದು ಶ್ರೇಯಸ್ಸು ಅಂತ ಅಂದರೆ, ಶ್ರೇಯಸ್ಸು ಅಂದರೆ, ಶ್ರೇಯಸ್ಸು ಅಂದರೆ ನಮಗೆ ಬೇಕಾದದ್ದೋ, ನಾವು ಬಯಸಿದ್ದೋ, ನಮಗೆ ಪ್ರಿಯವಾದದ್ದೋ ಅಂತಲ್ಲ, ನಮಗೆ ನಿಜವಾಗಿ ಯಾವುದು ಒಳ್ಳೆಯದು ಅದಕ್ಕೆ ಶ್ರೇಯಸ್ಸು ಅಂತ ಹೆಸರು. ನಿಜವಾಗಿ ಒಳ್ಳೆಯದು ಯಾವುದು ಅಂತ ಕೇಳಿದರೆ, ನಮಗೆ ಯಾವುದೆಲ್ಲ ಪ್ರಿಯ ಅಂತ ನಾವು ಭಾವಿಸ್ತೇವೋ ಅದಕ್ಕಿಂತ ಅದು ಬೇರೆಯಾಗಿರ್ತದೆ. ನಮಗೆ ಪ್ರಿಯ ಅಂತ ಭಾವಿಸುವುದು ಎಲ್ಲವೂ ಕೂಡ ನಮಗೆ ಒಳ್ಳೆಯದೇ ಆಗಿರುತ್ತದೆ ಅಂತ ಅದು ನಮಗೆ ಈಗ ಅದು ನಮಗೆ ಗೊತ್ತಾಗೋದಿಲ್ಲ. ನಮಗೆ ಬೇಕಾದದ್ದನ್ನು ನಾವು ಪಡೆದುಕೊಂಡ ಮೇಲೆ ಕೊನೆಗೆ ಗೊತ್ತಾಗ್ತದೆ ಇದು ಇಷ್ಟೇ ಅಂತ. ಶ್ರೇಯಸ್ಸು ಉಂಟಲ್ಲ, ಅದು ನಮಗೆ ನಿಜವಾಗಿ ನಮ್ಮ ವ್ಯಕ್ತಿತ್ವಕ್ಕೆ, ನಮ್ಮ ಅಂತರಂಗಕ್ಕೆ ನಮಗೆ ನಿಜವಾಗಿ ಬೇಕಾದದ್ದು. ಇದು ನಮಗೆ ಬೇಕು ಅಂತ ನಾವು ಬಯಸಿದ್ದು. ಆದ್ದರಿಂದ ಎರಡು ರೀತಿಯ, ಎರಡೂ ಕೂಡ ಒಂದೇ ಬದುಕಿನಲ್ಲಿ ನಮಗೆ ಕಾಣುವಂಥದ್ದು. ದ್ವಿಫಲ, ಎರಡು ರೀತಿಯ ಹಣ್ಣು, ಒಂದು ಪ್ರಿಯವಾದದ್ದು, ಒಂದು ನಿಜವಾಗಿ ಒಳ್ಳೆಯದಾದದ್ದು, ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಅಂತ. ತ್ರಿಮೂಲ, ತ್ರಿಮೂಲ ಅಂದರೆ ಮೂರು ರೀತಿ ಇದೆ ಅದರಲ್ಲಿ. ಅದ್ಯಾವುದು? ಅದು ತ್ರಿಗುಣ ಅಂತ, ಒಂದು ಸತ್ವ, ಒಂದು ರಾಜಸ, ಒಂದು ತಮಸ್ಸು. ಜಡ ಆಕ್ಟಿವಿಟಿ, ಆಮೇಲೆ ಸಮಾಧಾನ. ಒಂದು ಸತ್ವ, ಒಂದು ರಾಜಸ, ಒಂದು ತಮಸ್ಸು. ಇದು ಪ್ರತಿಯೊಬ್ಬರಲ್ಲೂ ಇದೆ. ಇದು ಇಷ್ಟೇ ಅಲ್ಲ, ಇದಕ್ಕೆ ಎಷ್ಟು ಯಾವ ರೀತಿಯ ಕಾಂಬಿನೇಷನ್ಗಳು ಉಂಟು ಅಂತ ಹೇಳಿದರೆ ಆ ಕಾಂಬಿನೇಷನ್ಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ. ಪೂರ್ತಿಯಾಗಿ ಸಾತ್ವಿಕರಾದವರು ಯಾರೂ ಇಲ್ಲ, ಪೂರ್ತಿಯಾಗಿ ರಾಜಸರಾದವರು ಯಾರೂ ಇಲ್ಲ, ಪೂರ್ತಿಯಾಗಿ ತಾಮಸರಾದವರೂ ಇಲ್ಲ. ಪ್ರತಿಯೊಬ್ಬರಲ್ಲಿಯೂ ಇದು ನಾನಾ ರೀತಿಯ ಕಾಂಬಿನೇಷನ್ಗಳಲ್ಲಿದೆ. ಸಾಮಾನ್ಯವಾಗಿ ಹೇಗೆ ಅಂದರೆ, ತಾಮಸ ಅಂತ ಹೇಳಿದರೆ ಏನು? ತಾಮಸ ಅಂತ ಹೇಳಿದರೆ ಜಡ, ಆಲಸ್ಯ, ನಾಳೆ ಮಾಡಿದರೆ ಆಯಿತು, ಮುಂದಕ್ಕೆ ಹಾಕೋದು, ಆ್ಯಕ್ಟಿವಿಟಿಯೇ ಇಲ್ಲ, ಆ್ಯಕ್ಟಿವಿಟಿಯೇ ಇಲ್ಲ, ನೋಡುವ ಅಂತ, ಮಾಡಲಿಕ್ಕೆ ಇಲ್ಲ. ಸಾಮಾನ್ಯವಾಗಿ ನೋಡಿ ಹೇಗಿರ್ತದೆ ಅಂದರೆ, ಸಾತ್ವಿಕರು ಏನೂ ಮಾಡದೆ ತಮ್ಮಷ್ಟಕ್ಕೆ ತಾವು ಸುಮ್ಮನೆ ಇದ್ದರೆ, ಇವತ್ತು ನಾನು ನನ್ನ ಸ್ನೇಹಿತರ ಹತ್ರ ಮಾತಾಡುವಾಗ ನಿಮ್ಮಷ್ಟಕ್ಕೆ ನೀವು ಸುಮ್ಮನೆ ಇರಿ ಅಂತ ಹೇಳಿದೆ. ಈಗ ಸುಮ್ಮನೆ ಇರುವುದು ಸಾತ್ವಿಕವೂ ಆಗಬಹುದು, ತಾಮಸವೂ ಆಗಬಹುದು. ನಮ್ಮಷ್ಟಕ್ಕೆ ನಾವು ಸಾತ್ವಿಕ ಮನುಷ್ಯ. ಸಾಮಾನ್ಯವಾಗಿ ನಮ್ಮಲ್ಲಿ ಯಾವ ರೀತಿಯ ಭಾವನೆ ಉಂಟು ಅಂದರೆ, ಸಾತ್ವಿಕ ಅಂದರೆ ಯಾರು ಅಂದರೆ, ಯಾರಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಅವನನ್ನು ನಾವು ಸಾತ್ವಿಕ ಅಂತ ಹೇಳುವುದು. ಒಂದು ಸಾತ್ವಿಕ ಪ್ರಾಣಿ ಅಂತ ಬಡಪಾಯಿ, ಒಂದು ಸಾತ್ವಿಕ ಮನುಷ್ಯ ಅಂದರೆ ಒಂದು ಸಾತ್ವಿಕ ಮನುಷ್ಯ, ಅವರದ್ದೇನು ಹೆದರಿಕೆ ಇಲ್ಲ ಅಂತ. ಅಂದರೆ ಅವರೇನು, ಅವರ ಆ್ಯಕ್ಟಿವಿಟಿಯೇ ಇಲ್ಲ, ಚಟು. ಇದು ಸಾತ್ವಿಕತೆ ಅಲ್ಲ, ಇದು ತಾಮಸ, ಜಡ, ಹೆಬ್ಬಾವಿನ ಹಾಗೆ ಬಿದ್ದುಕೊಂಡು. ರಾಜಸ ಅಂದರೆ, ರಾಜಸ ಅಂತ ಹೇಳಿದರೆ ಆ್ಯಕ್ಟಿವಿಟಿ, ಏನಾದರೂ ಮಾಡುತ್ತಿರು, ಏನಾದರೂ ಒಂದು ಮಾಡಬೇಕು, ಮಾಡದಿರಲಿಕ್ಕೆ ಆಗೋದಿಲ್ಲ. ಭಾಗವತ ಮನುಷ್ಯನ ಸೃಷ್ಟಿಯನ್ನು, ಭಗವಂತ ಮನುಷ್ಯನ ಸೃಷ್ಟಿ ಮಾಡಿ, ಈ ಸೃಷ್ಟಿ ಮಾಡಿದ, ತಾನು ಸೃಷ್ಟಿ ಮಾಡಿದ ಮನುಷ್ಯನ ಗುಣ ಏನು ಅಂತ ಹೇಳುವಾಗ ಈ ಮಾತು ಹೇಳಿದ, ರಾಜೋಧಿಕಾ ಕರ್ಮಪರಾಹ ದುಃಖೇಶು ಸುಖಮಾನಿನಃ. ರಾಜಸ್ವಭಾವ ಇವ್ರ ಹತ್ರ ಹೆಚ್ಚು, ಆದುದರಿಂದ ಇವರು ಏನನ್ನಾದರೂ ಮಾಡಲೇಬೇಕು. ಕರ್ಮಪರಾಹ, ಸುಮ್ಮನೆ ಇರಲಿಕ್ಕೆ ಅವರಿಗೆ ಸಾಧ್ಯವಾಗುವುದಿಲ್ಲ. ಸುಮ್ಮನೆ ಇರಬೇಕು ಅಂತ ಅವರನ್ನು ಸುಮ್ಮನೆ ಕೂತುಕೊಳಿಸಲಿಕ್ಕೂ ಯಾರಿಗೂ ಸಾಧ್ಯ ಇಲ್ಲ. ಇವರು ಏನಾದರೂ ಮಾಡಲೇಬೇಕು,
ಏನಾದರೂ ಮಾಡಿ ಏನಕ್ಕೇನಾದರೂ ಆದರೆ ಅವರು ಏನು ಹೇಳ್ತಾರೆ ಅಂತ ಕೇಳಿದರೆ ನಾವು ಮಾಡಿದ್ದು ಸರಿ ಅಂತ ಹೇಳ್ತಾರೆ. ದುಃಖೇಶು ಸುಖಮಾನಿನ, ಸುಖ ಅಂದರೆ ಏನು ಅಂತ ಅವರಿಗೆ ಗೊತ್ತಿಲ್ಲ. ಗೊತ್ತಿಲ್ಲದೇ ಇದ್ದದರಿಂದ ದುಃಖ ಸಮ್ಮಿಶ್ರವಾದ ಸುಖವನ್ನೇ ಸುಖ ಅಂತ ಯಾವಾಗಲೂ ಭಾವಿಸ್ತಾ ಇರುವ ಮಂದಿ ಇಂಥವರಿಗೆ ಮನುಷ್ಯರು ಅಂತ ಹೆಸರು ಅಂತ ಇದು ಭಾಗವತ ಹೇಳೋದು. ಹಾಗೆ ತ್ರಿಮೂಲ, ಒಂದು ಸತ್ವ ಇದೆ, ರಾಜಸ ಇದೆ, ತಾಮಸ ಇದೆ. ಸಾತ್ವಿಕತೆ ಅಂದರೆ, ಸಾತ್ವಿಕತೆ ಅಂದರೆ ನಿಜವಾಗಿ ತದು ಗೊತ್ತುಂಟ. ನಿಜವಾಗಿ ಆದರೆ ಎಲ್ಲ ಗೊತ್ತಿದ್ದು ಮತ್ತು ಎಲ್ಲವೂ ಗೊತ್ತಿದ್ದದರಿಂದ ನಾವು ಕೈ ಹಾಕದೆ ಇರುವುದೇ ಒಳ್ಳೆಯದು ಎನ್ನುವ ಭಾವವನ್ನು ಇಟ್ಕೊಂಡಿದ್ದು. ನಾವು ಕೈ ಹಾಕುವುದಕ್ಕಿಂತ ಕೈ ಹಾಕದೇ ಇರುವುದೇ ಒಳ್ಳೆಯದು. ಅದು ಅವರಿಗೆ ಗೊತ್ತಾಗುವಾಗ ಗೊತ್ತಾಗ್ತದೆ, ನಾವು ಹೇಳಿ ಗೊತ್ತಾಗುವುದಿಲ್ಲ ಅಂತ. ಲೋಕದಲ್ಲಿ ಬೋಧನೆ ಉಪದೇಶ ಕಮ್ಮಿಯಾಗಿ ನಮ್ಮ ಜೀವನ ಇಷ್ಟು ಹಾಳಾದದ್ದು ಖಂಡಿತ ಅಲ್ಲ. ಉಪದೇಶ ಬೇಕಾದಷ್ಟಿದೆ, ಉಪದೇಶ ಹೆಚ್ಚಾಗಿದೆ. ಉಪದೇಶ ಕಮ್ಮಿಯಾಗಿ ನಮಗೆ ವಿಷಯ ಗೊತ್ತಾಗದೇ ಇದ್ದದ್ದಲ್ಲ. ಮತ್ತು ಉಪದೇಶ ಕೇಳುವ ಭಾವನೆಯೇ ನಮ್ಮ ಹತ್ರ ಇಲ್ಲ. ಮತ್ತೊಬ್ಬರು ಹೇಳುವುದು ಅನ್ನೋ ನಾವೊಂದು ಕೇಳುವುದು ಅಂತ ಉಂಟ ಈ ಲೋಕದಲ್ಲಿ? ಹಾಗೆ ಒಂದು ಕೇಳುವುದು ಅಂತ ಉಂಟು, ಸುಮ್ಮನೆ ಅದು ಸುಮ್ಮನೆ ಹೇಳುವುದಷ್ಟೇ. ಆದ್ದರಿಂದ ಸಾತ್ವಿಕತೆ ಅಂದರೆ ಅದು ಅವರಿಗೆ ಗೊತ್ತಾಗುವ ಕಾಲ ಬರ್ತದೆ. ಅವರಿಗೆ ಗೊತ್ತಾಗುವಾಗ ಆದರೂ ಗೊತ್ತಾದರೆ ಸಾಕು. ಈಗ ನಾವು ಕೈ ಹಾಕದೇ ಇರುವುದೇ ಒಳ್ಳೆಯದು ಎನ್ನುವ ಒಂದು ಸಮಾಧಾನದ ಸ್ಥಿತಿ. ಅದು ಅಜ್ಞಾನ ಅಲ್ಲ, ತಾಮಸವೂ ಅಲ್ಲ, ಒಂದು ಸಮಾಧಾನದ ಸ್ಥಿತಿ. ಲೋಕದಲ್ಲಿ ಬ್ಯಾಲೆನ್ಸ್ ಇರಬೇಕಾಗಿದ್ದರೆ ಇದು ಎಲ್ಲವೂ ಬೇಕು. ಒಂದು ಸಮಾಧಾನದ ಸ್ಥಿತಿಯಲ್ಲಿ ಇದ್ದವರು ಬೇಕು. ಒಂದು ಮಾಡ್ತಾ ಹೋಗಿ ಏನಾದರೂ ಒಂದು ಮಾಡಿ ಅದು ಮಾಡಿ ಒಳ್ಳೆಯದಲ್ಲ. ನಂತರ ಒಬ್ಬರು ಒಂದು ಪ್ರಶ್ನೆ ಕೇಳಿದರು, ಸೆಪ್ಟೆಂಬರ್ 11ನೇ ತಾರೀಕಿಗೆ ಯಾವುದೋ ಒಂದು ಇಸ್ವಿ, ಒಂದು 10 ವರ್ಷಕ್ಕೆ ಹಿಂದೆ, ಆ ದೊಡ್ಡ ಒಂದು ಕಟ್ಟಡವನ್ನು ಅಲ್ಲಿ ನ್ಯೂಯಾರ್ಕಿನಲ್ಲಿ ಕೆಡವಿದರಲ್ಲ, ಅದು ಕೆಡವಿದ್ದು ಯಾಕೆ ಅಂತ. ಅಷ್ಟು ದೊಡ್ಡ ಒಂದು ಕಟ್ಟಡವನ್ನು, ಭಾರಿ ಎತ್ತರದ ಕಟ್ಟಡ, ಅದನ್ನು ಕೊಂಡೋಗಿ ಇವರೆಲ್ಲ ಬಾಂಬ್ ಹಾಕಿದರು, ಪ್ಲೇನನ್ನು ಇದು ಮಾಡಿದರು, ಕ್ರ್ಯಾಶ್ ಮಾಡಿದರು, ಸಾವಿರಾರು ಜನ ಸತ್ತರು, ಭಯಂಕರ ಗಲಾಟೆ ಆಯಿತು. ಈಗ ಅವರು ಅಷ್ಟು ಮಾಡಿ ಅವರು ಅದಿಸಿದ್ದೇನು, ಅವರು ಯಾಕೆ ಅದನ್ನು ಮಾಡಿದ್ದು ಅಂತ. ನಾವು ಹೀಗೆ ಮಾತಾಡ್ತಾ ಇದ್ದೇವೆ, ಒಬ್ಬರು ನನ್ನ ಒಟ್ಟಿಗೆ ಮತ್ತೊಬ್ಬರು ಸ್ನೇಹಿತರಿದ್ದರು, ಅದಕ್ಕೆ ಹೇಳಿದರು. ಅದು ನನಗೆ ಒಂದು ಅದಕ್ಕೆ ಉತ್ತರ ಗೊತ್ತುಂಟು ಅಂತ. ಎಲ್ಲರಿಗೂ ಆಶ್ಚರ್ಯ ಆಯಿತು, ಅವರು ಯಾಕೆ ಹಾಗೆ ಅದನ್ನು ಕೆಡವಿದರು ಎನ್ನುವುದಕ್ಕೆ ಒಂದು ಉತ್ತರ. ಯಾರೂ ತೆಗೆದುಹಾಕಲಿಕ್ಕೆ ಸಾಧ್ಯ ಇಲ್ಲದೆ, ಎಲ್ಲರೂ ಒಪ್ಪಲೇಬೇಕಾದ ಒಂದು ಸರ್ವಸಮರ್ಪಕವಾದ ಒಂದು ಉತ್ತರ ನನಗೆ ಗೊತ್ತಿದೆ. ಅದೇನು? ಅವರು ಕೆಡವಿದ್ದು ಯಾಕೆ ಅಂದರೆ ಕಟ್ಟಿದ್ದರಿಂದ ಅಂತ, ಇಷ್ಟೇ, ಇನ್ನೇನೂ ಇಲ್ಲ. ಅದು ಯಾಕೆ ಅವ್ರನ್ನು ಗಿಟ್ಟಿಸಿದರು? ಕಟ್ಟಿದ್ದು ಯಾಕೆ? ನೀವು ಕಟ್ಟಿದ್ರಿಂದ ಅವ್ರದನ್ನು ಕೆಡವಿದ್ದು. ನೀವು ಕಟ್ಟದೇ ಇರ್ತಿದ್ರೆ ಕೆಡವುವ ಪ್ರಶ್ನೆ ಬೀಳ್ತಿರಲಿಲ್ಲ. ನೀವು ಕಟ್ಟಿದ್ದು ಯಾಕೆ? ಇಡೀ ಜಗತ್ತಿನಲ್ಲಿ ಅಮೆರಿಕದ ಶ್ರೇಷ್ಠತೆಯನ್ನು ಸ್ಥಾಪಿಸಲಿಕ್ಕಲ್ವ? ಆ ಕ್ಷಣದಲ್ಲಿ ಮತ್ತೊಬ್ಬನಿಗೆ ಹುಟ್ಟಿದ್ರು, ಇದನ್ನು ಕೆಡವುವುದೇ ನನ್ನ ಜೀವನದ ಉದ್ದೇಶ ಅಂತ ನೀವೇ ಅದನ್ನು ಸೃಷ್ಟಿಸಿ. ವಿಚಿತ್ರ. ಸಾತ್ವಿಕರು ಹೇಗಿರ್ತಾರೆ? ಹೀಗಿರ್ತಾರೆ. ಏನು ಇದು ಹೀಗೆ ಆಗೋದು? ನೀವು ಮಾಡಿದರೆ ಒಂದು ದಿವಸ ಅದು ಬೀಳುತ್ತದೆ, ಅದು ತಾನಾಗಿ ಬಿದ್ದರೆ ಒಳ್ಳೆಯದು. ಆದರೆ ಮತ್ತೆ ಒಂದು ಯಾರಾದರೂ ಅದನ್ನು ಬೀಳಿಸುವವರು ಹುಟ್ಟಿಯೇ ಹುಟ್ಟುತ್ತಾರೆ, ನೋಡಿ ಅದನ್ನು ನೋಡಿದರೆ ಕಾಣ್ತದೆ ಒಬ್ಬನಿಗೆ ಇದಕ್ಕೆ ಇದನ್ನೊಂದು ಏನಾದರೂ ಮಾಡುವ ಅಂತ. ಹೀಗೆ ಇದೆ. ಆದ್ದರಿಂದ ರಾಜಸ ಒಂದು ರೀತಿ ಆದರೆ ಕರ್ಮ ಪರಃ. ಸಾತ್ವಿಕರು ಕರ್ಮ ಪರರಲ್ಲ, ಅವರು ಜ್ಞಾನಿಗಳು. ಸುಮ್ಮನೆ ನೋಡ್ತಾರೆ ಹೀಗೆ ಆಗ್ತದೆ ಅಂತ ಹೇಳ್ತಾರೆ. ಲೋಕದಲ್ಲಿ ಎಲ್ಲ ಹೀಗೆ ಇದೆ. ಈ ಲೋಕ ಜೀವನವೇ ಎಲ್ಲ ಕಾಲದಲ್ಲಿಯೂ, ಈ ಕಾಲ ಅಂತಲ್ಲ, ಈ ಎಲ್ಲಿಂದ ಪ್ರಾರಂಭ ಆಯಿತು, ಆ ಪ್ರಾರಂಭವಾದದ್ದರಿಂದ ಇಲ್ಲಿ ತ್ರಿಮೂಲ, ಈ ಸತ್ವ ರಜಸ್ಸು ತಮಸ್ಸು ಎನ್ನುವುದು ಒಂದಲ್ಲ ಒಂದು ರೀತಿಯಲ್ಲಿ ಇದು ಕೆಲಸ ಮಾಡ್ತಾ ಇದೆ. ನಮ್ಮ ಮನಸ್ಸಿನ ಕೆಲಸ ಅಂದರೆ ಹೀಗೆ.